ಫಸ್ಟ್ ನೋಡಿ ನಿಮಗೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು. ಈಗ ನಿಮ್ ಕ್ವಶನ್ ಕೇಳಬಹುದು, ವೆಸ್ಟರ್ನ್ ಘಾಟ್ಸ್ ನ ಆಕ್ಚುಲಿ ಎಷ್ಟು ಡಿವಿಜನ್ ಅಲ್ಲಿ ಡಿವೈಡ್ ಮಾಡ್ತಾರೆ ಅಂತೇಳಿ. ಫಸ್ಟ್ ದಿಸ್ ನದರ್ನ್ ವೆಸ್ಟರ್ನ್ ಘಾಟ್ಸ್, ಓಕೆ. ಫಸ್ಟ್ ಒನ್ ನದನ್ ವೆಸ್ಟರ್ನ್ ಘಾಟ್ಸ್, ಈ ಪೋರ್ಷನ್ ಇದೆಯಲ್ಲ. ಅಂಡ್ ನದನ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಯಾವಾಗ ಬರ್ತವೆ? ಇಲ್ಲಿ ಸ್ವಲ್ಪ ಗುಜರಾತ್ ಪಾರ್ಶ್ ಇದು ಇಲ್ಲಿ ತನಕ ಗುಜರಾತ್ ಇರ್ತಾನೆ, ಆ ಪಾರ್ಟ್ ಬರುತ್ತೆ, ಮಹಾರಾಷ್ಟ್ರ ಬರುತ್ತೆ, ಗೋವಾನು ಬರುತ್ತೆ. ಸೊ ದೇ ಆರ್ ದ ನದನ್ ವೆಸ್ಟರ್ನ್ ಘಾಟ್ಸ್. ಅಲ್ಲಿಂದ ಸ್ಟಾರ್ಟ್ ಆಗೋದು ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್. ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಕರ್ನಾಟಕ ಬರುತ್ತೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ಕೇಳ್ಬೋದು ನಿಮಗೆ, ಕರ್ನಾಟಕ ವೆಸ್ಟರ್ನ್ ಘಾಟ್ ಯಾವ ಪಾರ್ಟಿಗೆ ಬರುತ್ತೆ ಅಂತ. ಆನ್ಸರ್ ಶುಡ್ ಬಿ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್, ಓಕೆ. ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಅಂಡ್ ನೀಲಗಿರೀಸ್, ಅಗೇನ್ ಇಲ್ಲಿದೆಯಲ್ಲ ನೀಲಗಿರೀಸ್, ಈ ಪೋರ್ಷನ್. ಸೊ ನೀಲಗಿರೀಸ್ ಅದು ಸೆಪರೇಟು, ಎಲ್ಲಿ ಬರುತ್ತೆ ಅದು? ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ಕೆಳಗಡೆ ಬರುತ್ತೆ. ಅಂಡ್ ಯು ನೋ ವೆರಿ ವೆಲ್, ನೀಲಗಿರಿ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹಿಯರ್ ದ ಈಸ್ಟರ್ನ್ ಘಾಟ್ಸ್ ಅಂಡ್ ದ ವೆಸ್ಟರ್ನ್ ಘಾಟ್ಸ್ ಅದು ಜಾಯ್ನ್ ಆಗುತ್ತೆ. ಇಲ್ಲಿ ನೀಲಗಿರಿ ಹಿಲ್ಸ್ ಅಲ್ಲಿ ಅಲ್ಲಿ ಜಾಯ್ನ್ ಆಗುತ್ತೆ ಅವರ್ ವೆಸ್ಟರ್ನ್ ಘಾಟ್ಸ್. ಮತ್ತೆ ಇದು ಕರ್ನಾಟಕ ಎಂಡ್ ಪಾಯಿಂಟ್ ಅಲ್ಲಿ ಇದೆ, ಕರ್ನಾಟಕದ್ದು, ಓಕೆ. ಅಂಡ್ ಸೆಕೆಂಡ್ ಬರೋದು ಸದರ್ನ್ ವೆಸ್ಟರ್ನ್ ಘಾಟ್ಸ್. ಅಂಡ್ ಸದರ್ನ್ ಇದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಮೇನ್ಲಿ ಬರೋದು ಕೇರಳ ಅಂಡ್ ತಮಿಳ್ನಾಡು. ಕೇರಳ ತಮಿಳ್ನಾಡು ದೇ ಆರ್ ದ ಪಾರ್ಟ್ ಆಫ್ ಸದರ್ನ್ ವೆಸ್ಟರ್ನ್ ಘಾಟ್ಸ್. ನೀಲಗಿರಿಯಲ್ಲಿ ಮೂರು ಬರ್ತವೆ, ಕೇರಳ, ಕರ್ನಾಟಕ ಅಂಡ್ ತಮಿಳ್ನಾಡು. ದೇ ಆರ್ ದ ಪಾರ್ಟ್ ಆಫ್ ನೀಲಗಿರಿ ಹಿಲ್ಸ್. ಅಂಡ್ ಸೆಂಟ್ರಲ್ ವೆಸ್ಟರ್ನ್ ಘಾಟ್ಸ್ ತಗೊಂಡ್ರೆ ಎಂಟೈರ್ಲಿ ಕರ್ನಾಟಕ, ಎಂಟೈರ್ಲಿ ಕರ್ನಾಟಕ. ಇಫ್ ಯು ಟೇಕ್ ದ ನದರ್ನ್ ವೆಸ್ಟರ್ನ್ ಘಾಟ್ಸ್, ಗೋವಾ, ಮಹಾರಾಷ್ಟ್ರ ಅಂಡ್ ಗುಜರಾತ್, ಇದು ಗೊತ್ತಿರಬೇಕು, ಓಕೆ. ಸೊ ಇಷ್ಟ ಆದ್ಮೇಲೆ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ ಇದು ಸ್ವಲ್ಪ ಬ್ಲರ್ ಬಂದ್ಬಿಟ್ಟಿದೆ. ಅಂದ್ರೆ ಮುಂಚೆ ತುಂಬಾ ಚೆನ್ನಾಗಿತ್ತು ಅಂತ ವೆಸ್ಟರ್ನ್ ಘಾಟ್ಸ್, ಎಷ್ಟು ಚೆನ್ನಾಗಿತ್ತು, ಇವಾಗೆಲ್ಲ ಹಂಗಾಗಿದೆ, ತೋರಿಸಬೇಕಾಗಿತ್ತು ನನಗೆ. ನೋಡಿ ಎಲ್ಲ ಲ್ಯಾಂಡ್ ಸ್ಲೈಡ್ ಆಗಿ ರೋಡ್ಗಳೆಲ್ಲ ಹಂಗಾಗಿದೆ ನೋಡಿ, ಬಿಕಾಸ್ ಆಫ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್. ಅದೇ ಡೆವಲಪ್ ಮಾಡ್ಲಿಕ್ಕೆ ಎಷ್ಟು ಚೆಂದಿತ್ತು ಮುಂಚೆ, ಈ ತರ ಚೆನ್ನಾಗಿತ್ತು, ಅದು ಹಿಂಗಾಗಿದೆ ಅಂತ, ಓಕೆ. ಸೊ ಬಿಕಾಸ್ ಆಫ್ ಡೆವಲಪ್ಮೆಂಟ್ ಆಕ್ಟಿವಿಟೀಸ್, ಇವಾಗೆಲ್ಲ ಡ್ಯಾಮ್ ಎಲ್ಲ ಕಟ್ ಮಾಡೋದ್ರಿಂದ ಇಷ್ಟೆಲ್ಲ ಕ್ಲಿಯರ್ ಮಾಡ್ಬೇಕಾಗತ್ತೆ ಜಾಗೆಲ್ಲ, ಓಕೆ. ಅಂಡ್ ನೋಡಿ ಎಲ್ಲ ಹಳ್ಳಿಗಳು ಫ್ಲಡಿಂಗ್ ಬಂದ್ಬಿಡುತ್ತೆ, ಯಾಕಂದ್ರೆ ಯಾವುದೋ ಒಂದು ರಿವರ್ ಫ್ಲೋ ಆಗ್ತಿರುತ್ತೆ, ಆದ್ರೆ ಲ್ಯಾಂಡ್ ಸ್ಲೈಡ್ ಆಗಿ ಅಲ್ಲಿ ಫುಲ್ ವಾಟರ್ ನಿಂತ್ಕೊಳ್ಳುತ್ತೆ. ಆ ವಾಟರ್ ಬೇರೆ ಕಡೆ ಹೋಗ್ಲೇಬೇಕು ತಾನೆ, ಅವಾಗ ಬೇರೆ ಹೋಗ್ಬೇಕಂದ್ರೆ ಒಂದೆಲ್ಲ ಹಳ್ಳಿಗಳೆಲ್ಲ ಮುಳುಗಿ ಹೋಗ್ಬಿಡ್ತವೆ. ಆ ಜನರು ಬೋಳು ಕೇಳೋರು ಯಾರು? ನಾವು ಎಷ್ಟೇ ಮಾತಾಡ್ತೀವಿ ಅಷ್ಟೇ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಕಸ್ತೂರಿ ಕಮಿಟಿ ಆ ಥರ ಇದ್ರೆ, ಬಟ್ ರಿಯಾಲಿಟಿ ಯಾರು ಫೇಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಕಷ್ಟ ಏನನ್ನೋದು. ಈಗ ಅಲ್ಲೇ ಯಾಕೆ ನಮ್ದೇ ಬೆಳಗಾವ್ ತಗೊಳ್ಳಿ, ಬೆಳಗಾವ್ ಎಲ್ಲ ಕಡೆ ಕೃಷ್ಣಾ ನದಿ ಮಹಾಪೂರ್ ಬಂದ್ಮೇಲೆ ಯಾರ ಎನ್ ಜಿ ಎಲ್ಲ ಮುಳುಗಿರ್ತಾರೆ, ಅವ್ರಿಗೆ ಮನೆ ಇರಂಗಿಲ್ಲ. ಲಾಸ್ಟ್ ಟೈಮ್ ಅವರೆಲ್ಲ ರೇಷನ್ ಕಾರ್ಡು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿತ್ತು, ಅದ್ರ ಮೇಲೆ ಎಷ್ಟೋ ಜನ ಪಾಲಿಟಿಕ್ಸ್ ಮಾಡಿದ್ರು, ಎಷ್ಟೋ ಜನ ಪಾಲಿಟಿಕ್ಸ್ ಮಾಡಿದ್ರು, ಬಟ್ ಅವ್ರ ರಿಯಾಲಿಟಿ ಕೇಳೋರು ಯಾರು ಇರಲಿಲ್ಲ. ಅವ್ರಿಗೆ ರೇಷನ್ ಕಾರ್ಡ್ ಬಿಟ್ರೆ ಅವರು ಬದುಕಕ್ಕೆ ಇದು ಇಲ್ಲ, ಎಲ್ಲರೂ ರೇಷನ್ ಕಾರ್ಡ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ, ಅವ್ರ ಆಧಾರ್ ಕಾರ್ಡ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಅಂಥವೆಷ್ಟೋ ಆ ಜೀವ ಇದ್ರೆ ಅಂತ ನೂರಾರು ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ, ಇಂಡಿಯಾದಲ್ಲಿ ಒಂದು ನೈಟಲ್ಲಿ ಕಾಸ್ಟ್ ಚೇಂಜ್ ಮಾಡ್ಬೋದು, ಅದು ಗೊತ್ತಿಲ್ಲ ನಿಮಗೆ. ದುಡ್ಡು ಇದ್ರೆ ಏನಾದರೂ ಮಾಡ್ಬೋದು. ಎಸ್ ಸಿ ಅದು ಜನರಲ್ ಇದ್ದವರು ಎಸ್ ಸಿ ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ ಎಷ್ಟೋ ಜನ, ಎಷ್ಟೋ ಜನ ಎಸ್ ಸಿ ಕ್ಯಾಟಗರಿ ಇದ್ದವರು ಎಸ್ ಟಿ ಮಾಡ್ಕೊಂಡಿದ್ದಾರೆ, ಎಸ್ ಟಿ ಇದ್ದವರು ಬೇರೆ ಮಾಡ್ಕೊಂಡಿದ್ದಾರೆ, ಜಿ ಎಂ ಇದ್ದವರು ಒ ಬಿ ಸಿ ಮಾಡ್ಕೊಂಡಿದ್ದಾರೆ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಇನ್ ಇಂಡಿಯಾ, ದಟ್ಸ್ ವೈ ಇಂಡಿಯಾ ಈಸ್ ಯುನಿಟಿ ಇನ್ ಡೈವರ್ಸಿಟಿ. ಅರ್ಥ ಆಗ್ತಿದೆಲ್ಲ. ಸೊ ಅದಕ್ಕೆ ಏನಾದರೂ ಆಗ್ಬೋದು ಇಂಡಿಯಾದಲ್ಲಿ. ಅದಕ್ಕೆ ರಿಯಾಲಿಟಿ ಅಲ್ಟಿಮೇಟ್ ಯಾರಂದ್ರೆ ನೋಡಿ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ, ದ ಗೌರ್ಮೆಂಟ್ ಆಫ್ ಕರ್ನಾಟಕ ಆಗಲಿ, ದೇ ಆರ್ ದ ಓನ್ಲಿ ದ ಪಾಲಿಸಿ ಫ್ರೇಮರ್ಸ್. ಪಾಲಿಟಿ ಅಂದ್ರೆ ಪಾಲಿಸಿ ಮಾಡೋರು ಅಷ್ಟೇ, ಬಟ್ ಇಂಪ್ಲಿಮೆಂಟರ್ ಕೆ ಎಸ್ ಆಫೀಸರ್ಸ್, ಐ ಎಸ್ ಆಫೀಸರ್ಸ್. ಹಾಗಾಗಿ ಇದು ನಿಮ್ಗೆ ಯಾಕೆ ಹೇಳ್ತಾ ಇದ್ರೆ, ನೀವು ನಾಳೆ ಆಗಕ್ಕೆ ಹೋಗ್ತಾ ಇದ್ರ ಕೆ ಎಸ್ ಅಂಡ್ ಐ ಎಸ್. ಅದಕ್ಕೆ ಇಂಥವೆಲ್ಲ ನಿಮ್ಗೆ ಗೊತ್ತಿರಬೇಕು ರಿಯಾಲಿಟಿ. ಯಾಕಂದ್ರೆ ನೀವು ಬೆಂಗಳೂರು ಸಿಟಿಯಾಗಿ ಬೆಳೆದವರು, ಹಳ್ಳಿ ಕಡೆ ಎಷ್ಟು ಜನರಿಗೆ ಗೊತ್ತಿರಲ್ಲ, ಹಳ್ಳಿ ಕಡೆ ಎಷ್ಟೋ ಏನೇನೋ ಕಷ್ಟ ಇರುತ್ತೆ. ಇವತ್ತು ನಾವೆಲ್ಲ ಸ್ಮಾರ್ಟ್ ಸಿಟಿಸ್ ಅಂತ ಮಾತಾಡ್ತೀವಿ, ಅಲ್ಲ ರೀ, ಆ ಹಳ್ಳಿಗಳಲ್ಲಿ ಇನ್ನೂ ಕುಡಿಯಕ್ಕೆ ನೀರಿಲ್ಲ, ಟಾಯ್ಲೆಟ್ ಇಲ್ಲ, ಸರಿಯಾಗಿ ಅವ್ರದ್ದು ಚರಂಡಿ ವ್ಯವಸ್ಥೆ ಇಲ್ಲ. ಯು ಆರ್ ಟಾಕಿಂಗ್ ಅಬೌಟ್ ದ ಸ್ಮಾರ್ಟ್ ಸಿಟೀಸ್, ಯು ಆರ್ ಟಾಕಿಂಗ್ ಅಬೌಟ್ ದ ಬುಲೆಟ್ ಟ್ರೈನ್ಸ್, ಯು ಆರ್ ಟಾಕಿಂಗ್ ಅಬೌಟ್ ದ ಉಡಾನ್ ಸ್ಕೀಮ್. ಆ ರೈತರಿಗೆ ಉಡಾನ್ ಅಂದ್ರೆ ಗೊತ್ತಿಲ್ಲ, ಹೊಲ ಬಿಟ್ಟರೆ ದನ, ದನ ಬಿಟ್ಟರೆ ಹೊಲ, ಅಂತ ಸಿಚುಯೇಷನ್ ಇರುವಾಗ. ಸೊ ಯು ಹ್ಯಾವ್ ಟು ಪ್ರೊವೈಡ್ ದ ಪ್ರಾಪರ್ ಫರ್ಟಿಲೈಸರ್ಸ್, ಯು ಹ್ಯಾವ್ ಟು ಪ್ರೊವೈಡ್ ಅ ಪ್ರಾಪರ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಸಾಯಿಲ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ, ಅದ್ರ ಬಗ್ಗೆ ಏನಾದರೂ ಸ್ಕೀಮ್ ತರಬೇಕು. ಈಗ ತಂದಿದ್ದಾರೆ ಫಸಲ್ ಬಿಮಾ ಯೋಜನಾ ತಂದಿದ್ದಾರೆ, ಬಟ್ ಎಷ್ಟು ಜನರಿಗೆ ಪ್ರಾಫಿಟ್ ಆಗಿದೆ ಹೇಳಿ? ಆ ಫಸಲ್ ಬಿಮಾ ಯೋಜನಾದಲ್ಲಿ ಒಂದು ಹೇಳ್ತೀನಿ ನಿಮಗೆ, ನಿಮಗೆ ಗೊತ್ತಿಲ್ಲ ಬಟ್ ನಾನು ಒಬ್ಬ ಹಳ್ಳಿ ಬೆಳೆದ ನನಗೆ ಗೊತ್ತು ರಿಯಾಲಿಟಿ ಏನಂತ. 90% ಆಫ್ ದ ಪ್ರಾಫಿಟ್ ಆರ್ ದ ಬೆನಿಫಿಟ್ ಯಾರಂದ್ರೆ ಎಮ್ ಎಲ್ ಎಂ ಪಿಸ್ ತಗೋತಾ ಇದ್ದಾರೆ ಆ ಫಸಲ್ ಬಿಮಾ ಯೋಜನೆ. ಯಾಕಂದ್ರೆ ಅವ್ರದೇ ಒಂದು 100,000 ಎಕರೆ ಜಮೀನು ಇರುತ್ತೆ. ಈಗ ರೀಸೆಂಟ್ಲಿ ಮತ್ತೆ ಲ್ಯಾಂಡ್ ರಿಫಾರ್ಮ್ ಆಯ್ತು, ಒಂದು ಹೊಸ ಆಕ್ಟ್ ಬಂತು, 79A ಅಂಡ್ 79B. ಕೇಳ್ತೀರಾ ನೀವೆಲ್ಲ, ವಾಟ್ ಈಸ್ 79A ಅಂಡ್ 79B? ಏನದು 79A ಅಂಡ್ 79B? ರೀಸೆಂಟ್ಲಿ ಕರ್ನಾಟಕ ಗೌರ್ಮೆಂಟ್ ಅಮೆಂಡ್ ಮಾಡ್ತದ ಬಿಲ್ ಏನಂದ್ರೆ, ಮುಂಚೆ ಎಲ್ಲ ಒಂದು ಲಿಮಿಟ್ ಇತ್ತು ಇಷ್ಟು ಎಕರೆ ಜಮೀನು ಹೊಂದ್ಕೋಬೇಕಂತ. ಇವಾಗ ಅದನ್ನ 200 ಎಕರೆ ಹೊಂದ್ಕೋಬಹುದಂತೆ ಜಮೀನು ಒಬ್ಬ ವ್ಯಕ್ತಿ. 200 ಅಂದ್ರೆ ನೋಡಿ ಇದು ಏನಾಗ್ಬೋದು,
ಈಗ ದುಡ್ಡಿದ್ದವರು ಎಲ್ಲ ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ. ದುಡ್ಡಿದ್ದವ್ರು ಯಾರು? ಅದೇ ನಮ್ಮ ಎಂಎಲ್ಎ ಎಂಪಿಗಳು, ದುಡ್ಡದವ್ರು ಐಎಎಸ್ ಆಫೀಸರ್, ಕರಪ್ಟ್ ಐಎಎಸ್ ಆಫೀಸರ್ಸ್ಗಳು, ಕರಪ್ಟ್ ಕೆಎಸ್ ಆಫೀಸರ್ಸ್ಗಳು, ಅವ್ರೇ ಮಾಡುತ್ತಾನೆ ಎಲ್ಲ ಮೋಸ್ಟ್ಲಿ. ಅದಕ್ಕೆ ಹೇಳ್ತೀನಿ, ಪ್ರತಿಯೊಂದು ಗೌರ್ಮೆಂಟು ದೇ ಆರ್ ಫ್ರೇಮಿಂಗ್ ದ ಪಾಲಿಸೀಸ್ ಜಸ್ಟ್ ಲುಕಿಂಗ್ ಆಟ್ ದ ಅರ್ಬನ್ ಏರಿಯಾಸ್. ದೇ ಡೋಂಟ್ ನೋ ದ ರಿಯಾಲಿಟಿ ಆಫ್ ದ ರೂರಲ್ ಏರಿಯಾಸ್ ಅಂತ. ರೂರಲ್ ಏರಿಯಾದ ಏನಾದರೂ ಅವ್ರು ದರ್ಶನ ಮಾಡಿದ್ರೆ ಅಲ್ಲಿ ಬದುಕಿದ್ರೆ ಗೊತ್ತಾಗ, ಅವರೆಲ್ಲ ಅಲ್ಲೇ ಬದುಕಿರ್ತಾರೆ, ಅಲ್ಲೇ ಅಲ್ಲೇ ಬೆಳೆದು ದೊಡ್ಡವರಾಗಿರ್ತಾರೆ, ಆದರೆ ಇಲ್ಲಿ ಬಂದ ಮೇಲೆ ಎಲ್ಲರೂ ಮರ್ತಿರ್ತಾರೆ ಅಷ್ಟೇ. ಓಕೆ, ಸೊ ವಿ ಹ್ಯಾವ್ ಟು ಸಿ ದ ಗ್ರೌಂಡ್ ರಿಯಾಲಿಟಿ ರಾದರ್ ದ್ಯಾನ್ ಫೋಕಸಿಂಗ್ ಆನ್ ದ ಬ್ರ್ಯಾಂಡ್. ನಾಳೆ ನೀವು ಅದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ, ದಯವಿಟ್ಟು ಮಾಡಕ್ಕೆ ಹೋಗಬೇಡಿ, ಯಾಕಂದ್ರೆ ನಿಮ್ಗೆ ಫುಲ್ ಪವರ್ ಇರುತ್ತೆ. ಐ ಎಸ್ ಆಫೀಸರ್ ಅಂದರೆ ಈವನ್ ಎಮ್ ಎಲ್ ಎಗೂ ನಿಮ್ಮ ಕಡೆ ಬಗ್ಗುವಂಥ ಪವರ್ ಇರುತ್ತೆ. ಯಾಕಂದರೆ ಒಂದು ಸ್ಕೀಮ್ ಬರುತ್ತೆ, ಎಮ್ ಈಗ ಯಾವುದಾದ್ರೂ ಎಮ್ ಎಲ್ ಎದು ಕನ್ಸ್ಟಿಟ್ಯೂನ್ಸಿ, ಈಗ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರಲ್ಲಿ ತಗೊಳ್ಳಿ, ಈಗ ಬೆಂಗಳೂರಲ್ಲಿ ನೀವು ಡಿ ಸಿ ಆಗಿದ್ರಂದ್ರೆ ಆ ಬೆಂಗಳೂರಲ್ಲಿ 6-7 ಎಮ್ ಎಲ್ ಎ ಇದ್ದಾರೆ ಅಂತ ನಿಮ್ಮ ಇದರಲ್ಲಿ ನಿಮ್ಮ ಡಿಸ್ಟ್ರಿಕ್ಟಲ್ಲಿ, ಆ 6-7 ಎಮ್ ಎಲ್ ಎಗೆ ಏನಾದರೂ ಡೆವಲಪ್ಮೆಂಟ್ಲಿ ಆಕ್ಟಿವಿಟೀಸ್ ಆಗಬೇಕಂದ್ರೆ, ಗೌರ್ಮೆಂಟಿಂದ ಫಂಡಿಂಗ್ ಬರಬೇಕಂದ್ರೆ, ಆ ಫಂಡ್ ಡೈರೆಕ್ಟ್ಲಿ ಕಮ್ಸ್ ಟು ಡಿ ಸಿ ಆಫೀಸ್, ಡೈರೆಕ್ಟ್ ಎಮ್ ಎಲ್ ಎಗೆ ಅಕೌಂಟಿಗೆ ಹೋಗಂಗಿಲ್ಲ ದೊಡ್ಡದು. ಫಸ್ಟ್ ದಟ್ ಅಮೌಂಟ್ ಕಮ್ಸ್ ಟು ಡಿ ಸಿ ಆಫೀಸ್. ಡಿ ಸಿ ಆಫೀಸಲ್ಲಿ ಅಮೌಂಟ್ ಬಂದ ಮೇಲೆ ಈ ಎಮ್ ಎಲ್ ಎ ಹೋಗಿ ಹೇಳಬೇಕು ಅವನಿಗೆ, ಯಾರಿಗೆ ಎಮ್ ಎಲ್ ಯಾರಿಗೆ ಡಿ ಸಿಗೆ, ನಾನು ಈ ಸ್ಕೀಮ್ನಲ್ಲಿ ಇದು ಪ್ರಾಜೆಕ್ಟ್ ಅಂದರೆ ಈ ಪ್ರಾಜೆಕ್ಟ್ ನನಗೆ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ, ಎಷ್ಟು ದುಡ್ಡು ಸ್ಯಾಂಕ್ಷನ್ ಆಗಿದೆ ಗೌರ್ಮೆಂಟಿಂದ ನನಗೆ ತೆಗೆದುಬಿಡು ಅಂತ. ವೆನ್ ದ ಡಿ ಸಿ ವಿಲ್ ಸೈನ್, ಅವಾಗ ಎಷ್ಟು ದುಡ್ಡು ರಿಲೀಸ್ ಆಗುತ್ತೆ? ಒನ್ ಸೈನ್. ನಿಮ್ಮ ಒನ್ ಸೈನ್ ಮೇಕ್ಸ್ ಮೆನಿ ಥಿಂಗ್ಸ್, ಜಸ್ಟ್ ಯುವರ್ ಒನ್ ಸಿಗ್ನೇಚರ್. ಅದಕ್ಕೆ ನಿಮ್ಗೆ ಫುಲ್ ಪವರ್ ಇದೆ. ಸೊ ಇಫ್ ಯು ಟೇಕ್ ದ ಲೈಕ್ ಪೋಸ್ಟ್ ಲೈಕ್ ಪ್ರೆಸಿಡೆಂಟ್, ಇಫ್ ಯು ಟೇಕ್ ದ ಲೈಕ್ ಅದರ್ ಪೋಸ್ಟ್, ಬಿಕಾಸ್ ಎಮ್ ಎಲ್ ಎ ಎಂಪಿ ಇವೆಲ್ಲ ಟೆಂಪ್ರರಿ ಪೋಸ್ಟ್ಗಳಿವೆಲ್ಲ, 5 ವರ್ಷ ಅಷ್ಟೇ ಅವ್ರ ಜೀವನ, 5 ವರ್ಷ ಆದಮೇಲೆ ನೆಕ್ಸ್ಟ್ ಟೈಮ್ ಬಂದ್ರೆ ಅಷ್ಟೇ ಮತ್ತೆ ಜೀವನ, ಇಲ್ಲಾಂದ್ರೆ ಅವ್ರು ಲೈಕ್ ಆಮ್ ಆದ್ಮೇಲೆ ಅವರು ನಾರ್ಮಲ್ ಪೀಪಲ್. ಬಟ್ ಯು ಆರ್ ನಾಟ್ ಲೈಕ್ ದಟ್, ಯು ಆರ್ ಪರ್ಮನೆಂಟ್ ಬ್ಯೂರೋಕ್ರೆಟ್ಸ್, ಪರ್ಮನೆಂಟ್ ಆಫೀಸರ್ಸ್ ನೀವೆಲ್ಲ. ನಾಳೆ ನಿಮ್ದು ರಿಟೈರ್ಡ್ ಆದರೂ ಕೂಡ ನಿಮ್ಗೆ ಪೆನ್ಷನ್ ಸಿಗ್ತಿರುತ್ತೆ. ಓಕೆ, ಹಾಗಾಗಿ ಸೊ ನಿಮ್ಮದು ಲೈಫ್ ಬೇರೆನೆ, ಅವ್ರ ಲೈಫ್ ಬೇರೆನೆ. ಹಾಗಾಗಿ ನಿಮ್ದು ಪ್ರತಿಯೊಂದು ಆಕ್ಟಿವಿಟೀಸ್, ನಿಮ್ದು ಒನ್ ಸಿಗ್ನೇಚರ್ ಡಿಸೈಡ್ಸ್ ದ ಫೇತ್ ಆಫ್ ಮಿಲಿಯನ್ ಪೀಪಲ್. ಈಗ ಏನಾದ್ರು ಒನ್ ಸಿಗ್ನೇಚರ್ ಕೊಟ್ಟರೆ ಇಡೀ ಆ ಡಿಸ್ಟ್ರಿಕ್ಟಲ್ಲಿ ಇರುವಂಥ ಎಲ್ಲ ಜನರಿಗೆ ಅದು ಅನ್ವಯ ಆಗುತ್ತೆ, ನಿಮ್ಮ ಒನ್ ಸಿಗ್ನೇಚರ್, ಬಿಕಾಸ್ ಯು ಆರ್ ರಿಪ್ರೆಸೆಂಟಿಂಗ್ ದ ಎಂಟೈರ್ ಡಿಸ್ಟ್ರಿಕ್ಟ್. ಯು ಆರ್ ದ ಫಸ್ಟ್ ಪರ್ಸನ್ ಆಫ್ ದ ಡಿಸ್ಟ್ರಿಕ್ಟ್, ಲೈಕ್ ರಾಷ್ಟ್ರಪತಿ ಅಂದರೆ ಭಾರತದ ಪ್ರಥಮ ಪ್ರಜೆಯವರು, ಹಾಗೆ ಜಿಲ್ಲಾಧಿಕಾರಿ ಆ ಜಿಲ್ಲೆಯ ಪ್ರಥಮ ಅಧಿಕಾರಿಯವರು, ಪ್ರಥಮ ಪ್ರಜೆಯವರು. ಹಾಗಾಗಿ ನೀವು ಪ್ರತಿಯೊಂದು ಒಂದು ಮಿಸ್ಟೇಕ್ ಮಾಡಿದರೆ ಆ ಇಡೀ ಡಿಸ್ಟ್ರಿಕ್ಗೆ ಬ್ಲೇಮ್ ಹೋಗುತ್ತೆ, ಒಂದು ಒಳ್ಳೆ ಕೆಲಸ ಮಾಡಿದರೆ ಇಡೀ ಆ ಡಿಸ್ಟ್ರಿಕ್ ಒಳ್ಳೆ ಕೆಲಸ ಅಂತ ಹೋಗುತ್ತೆ. ಓಕೆ, ಓಕೆ, ಒಳ್ಳೆ. ನೆಕ್ಸ್ಟ್ ನೋಡಿ, ಇಲ್ಲಿ ಕಾಂಡ್ಲಾ ಪೋರ್ಟ್, ಕಾಂಡ್ಲಾ ಪೋರ್ಟ್ ಇತ್ತು ಇಲ್ಲಿ, ಕಾಂಡ್ಲಾ ಪೋರ್ಟ್. ಆ್ಯಂಡ್ ನಿಮ್ಗೆ ಹೇಳಿದ್ದೀನಿ ನಾನು, ಅದ್ರ ಹೆಸರೇನು ದೀನ್ ದಯಾಲ್ ಪೋರ್ಟ್ ಅಂತ ಚೇಂಜ್ ಆಗಿತ್ತು. ಸೊ ದೀನ್ ದಯಾಲ್ ಪೋರ್ಟ್ ಹೆಸರು ಚೇಂಜ್ ಆಗಿತ್ತು. ಆ್ಯಂಡ್ ಈ ಪೋರ್ಟ್ ಯಾವಾಗ ಕಟ್ಸಿದ್ರು ನಿಮ್ಗೆ ಗೊತ್ತು, 1948 ಅಲ್ಲಿ. ಅದಕ್ಕಿಂತ 1947 ಆಗಸ್ಟ್ 14 ಪಾಕಿಸ್ತಾನ ಸೆಪ್ರೇಟ್ ಆಗುತ್ತೆ. ಪಾಕಿಸ್ತಾನ ಸೆಪ್ರೇಟ್ ಆದಮೇಲೆ ಇನ್ನೊಂದು ಕರಾಚಿ ಪೋರ್ಟ್ ಇರುತ್ತೆ, ಆ ಕರಾಚಿ ಪೋರ್ಟು ದಟ್ ವಾಸ್ ದ ಪಾರ್ಟ್ ಆಫ್ ಇಂಡಿಯಾ. ಆ್ಯಂಡ್ ಪಾಕಿಸ್ತಾನ ಯುದ್ಧ ಆದಮೇಲೆ ಕರಾಚಿ ಪೋರ್ಟು ಅವರಿಗೆ ಹೋಗ್ಬಿಡುತ್ತೆ, ಯಾರಿಗೆ? ಪಾಕಿಸ್ತಾನಿಗೆ ಹೋಗ್ಬಿಡುತ್ತೆ. ಆ್ಯಂಡ್ ದ್ಯಾಟ್ ಟೈಮ್ ಕರಾಚಿ ವಾಸ್ ದ ವೆರಿ ಇಂಪಾರ್ಟೆಂಟ್ ಪೋರ್ಟ್ ಫಾರ್ ಇಂಡಿಯಾ ಟು ಕನೆಕ್ಟ್ ಅವರ್ ವೆಸ್ಟರ್ನ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ ಲೈಕ್ ಇರಾಕ್, ಇರಾನ್, ಸೌದಿ, ಅವ್ರ ಜೊತೆ ವ್ಯಾಪಾರ ಮಾಡಬೇಕಂದ್ರೆ ಕರಾಚಿ ಪೋರ್ಟ್ ತುಂಬ ಇಂಪಾರ್ಟೆಂಟ್ ಇತ್ತು. ಸೊ ಹಾಗಾಗಿ 1947 ಏನು ಪಾಕಿಸ್ತಾನ್ ಪಾರ್ಟಿಷನ್ ಆಯಿತು, ಡಿವೈಡ್ ಆಯಿತು. ಆ್ಯಂಡ್ 1948 ಅಲ್ಲಿ ಫಸ್ಟ್ ವಾರ್ ಆಗುತ್ತೆ, ಆ ವಾರಲ್ಲಿ ಕರಾಚಿ ಅವರಿಗೆ ಹೋಗ್ಬಿಡುತ್ತೆ. ಆ ಟೈಮಲ್ಲಿ ನಮಗೆ ಇಲ್ಲಿ ಪೋರ್ಟ್ ಇಲ್ಲದ ಕಾರಣ ಇನ್ ದ ಇಯರ್ 1950 ವಿ ಕನ್ಸ್ಟ್ರಕ್ಟೆಡ್ ದ ಕಾಂಡ್ಲಾ ಪೋರ್ಟ್, ದೀನ್ ದಯಾಲ್ ಪೋರ್ಟ್ ನಾವು ಕನ್ಸ್ಟ್ರಕ್ಟ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಗೊತ್ತಿರಲಿ ಇದ್ರ ಬಗ್ಗೆ ಕಾಂಡ್ಲಾ ಪೋರ್ಟ್, ಆ್ಯಂಡ್ ಕಾಂಡ್ಲಾ ಪೋರ್ಟ್ ಈಸ್ ದ ಲಾರ್ಜೆಸ್ಟ್ ಪೋರ್ಟ್, ಲಾರ್ಜೆಸ್ಟ್ ಪೋರ್ಟ್ ಇನ್ ಟರ್ಮ್ಸ್ ಆಫ್ ಕಾರ್ಗೋ ಹ್ಯಾಂಡ್ಲಿಂಗ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ ತಗೊಳ್ಳಿ. ಸೊ ದಿಸ್ ಇಸ್ ಲಾರ್ಜೆಸ್ಟ್ ಪೋರ್ಟ್ ಇನ್ ಕಾರ್ಗೋ ಹ್ಯಾಂಡ್ಲಿಂಗ್. ವಾಟ್ ಈಸ್ ಕಾರ್ಗೋ ಹ್ಯಾಂಡ್ಲಿಂಗ್? ಕಾರ್ಗೋ ಹ್ಯಾಂಡ್ಲಿಂಗ್ ಅಂದ್ರೇನು? ವಾಟ್ ಇಸ್ ಕಾರ್ಗೋ ಹ್ಯಾಂಡ್ಲಿಂಗ್? ಕಾರ್ಗೋ ಅಂದ್ರೇನು? ಮಿಲಿಟರಿ. ಕಾರ್ಗೋ ಅಂದ್ರೆ ವಸ್ತುಗಳು, ಕಾರ್ಗೋ ಅಂದ್ರೆ ಯಾವ್ದಾದ್ರು ವಸ್ತುಗಳು, ಗುಡ್ಸ್, ಗುಡ್ಸ್ ಕಾರ್ಗೋ ಅಂತೀವಿ ಅಷ್ಟೇ. ಓಕೆ, ಈಗ ಯಾವ್ದಾದ್ರು ವಸ್ತು ಎಷ್ಟು ಕಳಿಸ್, ಇದು ಕ್ರೂಡ್ ಆಯಿಲ್ ಆಗ್ಬಹುದು, ಇದು ಫರ್ಟಿಲೈಸರ್ ಆಗ್ಬಹುದು, ಕಾಟನ್ ಆಗ್ಬಹುದು, ಬಟ್ಟೆ ಆಗ್ಬಹುದು, ಏನಾದ್ರೂ ಆಗ್ಬಹುದು, ಇದಾದ ಕಾರ್ಗೋ. ಓಕೆ, ಯಾವ್ದಾದ್ರು ಗೂಡ್ಸ್ಗಳನ್ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕೆ ಮ್ಯಾಕ್ಸಿಮಮ್ ಇಲ್ಲಿಂದ ಹೋಗುತ್ತೆ. ಎಷ್ಟಂದ್ರೆ ಇಟ್ ಕ್ರಾಸ್ಡ್ 1 million ton, 1 million ton, 1 million ton ಕಿಂತ ಹೆಚ್ಚಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗುತ್ತೆ ಕಾಂಡ್ಲಾದಿಂದ. ಹಾಗಾಗಿ ಇಂಡಿಯಾದಲ್ಲಿ ದ ಲಾರ್ಜೆಸ್ಟ್ ಕಾರ್ಗೋ ಹ್ಯಾಂಡ್ಲಿಂಗ್ ಪೋರ್ಟ್ ಆಫ್ ಇಂಡಿಯಾ ಯಾವುದು? ಕಾಂಡ್ಲಾ ಪೋರ್ಟ್. ಕ್ವಶನ್ ಬರ್ಬೋದು ನಿಮಗೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಪೋರ್ಟ್ ಇನ್ ಕಾರ್ಗೋ ಹ್ಯಾಂಡ್ಲಿಂಗ್? ಆನ್ಸರ್ ಕಾಂಡ್ಲಾ. ವಿಚ್ ಇಸ್ ದ ಲಾರ್ಜೆಸ್ಟ್ ಪೋರ್ಟ್ ಇನ್ ಏರಿಯಾ? ಏರಿಯಾ ಕೇಳಿದ್ರೆ JNPT. ವಾಟ್ ಇಸ್ JNPT? ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್. ದಿಸ್ ಇಸ್ ದ ಲಾರ್ಜೆಸ್ಟ್ ಪೋರ್ಟ್ ಇನ್ ಏರಿಯಾ. ಏರಿಯಾ ವೈಸ್ ತಗೊಂಡ್ರೆ ಇದು. ಓಕೆ, ಏರಿಯಾ ವೈಸ್ ತಗೊಂಡ್ರೆ ಇದು. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ಬೋದು, ವಿಚ್ ಇಸ್ ದ ಮೋಸ್ಟ್ ಮಾಡರ್ನೈಸ್ಡ್ ಪೋರ್ಟ್ ಆಫ್ ಇಂಡಿಯಾ? ಮೋಸ್ಟ್ ಮಾಡರ್ನೈಸ್ ಅಂದ್ರೆ ತುಂಬಾ ಅತ್ಯಾಧುನಿಕವಾದಂತಹ ಪೋರ್ಟ್ ಯಾವುದು? JNPT. ಇಸ್ ಮೋಸ್ಟ್ ಮಾಡರ್ನೈಸ್ಡ್ ಪೋರ್ಟ್, ತುಂಬಾ ಮಾಡರ್ನೈಸ್ ಅಂದ್ರೆ ಆಧುನಿಕವಾಗಿ ಏನು ಇರಬೇಕಲ್ಲ ಬಂದ್ರು ಆ ತರ ಮಾಡಿದ್ದಾರೆ. ಓಕೆ, ಲೈಕ್ ಸಿಂಗಾಪುರ್ ತರ ಮಾಡಿದ್ದಾರೆ, ಸಿಂಗಾಪುರ್ ಬಂದ್ರೆ ಹೇಗಿದ್ದಾರೆ ಆ ತರ ಮಾಡಿದ್ದಾರೆ ಇಂಡಿಯಾದಲ್ಲಿ. ಸೊ ದಿಸ್ ಇಸ್ ಮೋಸ್ಟ್ ಮಾಡರ್ನೈಸ್ಡ್ ಪೋರ್ಟ್ ಆಫ್ ಇಂಡಿಯಾ. ಓಕೆ, ಮುಂಬೈ ಪೋರ್ಟ್, ಇದು JNPT.
ಅಂಡ್ ಜೈನ್ ಪಿಟಿದ ಇನ್ನೊಂದು ಹೆಸರೇನು ನವಶಿವ. ಮುಂಚೆ ನವಶಿವ ಇತ್ತು, ಬಟ್ ಇವಾಗ ರೀಸೆಂಟ್ಲಿ ಮಾಡಿದ್ದಾರೆ ಅದನ್ನ ರಿನೇಮ್ ಮಾಡಿದ್ದಾರೆ, ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಅನ್ನು ಮಾಡಿದ್ದಾರೆ. ಮುಂಚೆ ಏನಿತ್ತು ಹೆಸರು ಅದರದ್ದು? ನವಸೇವಾ ಅಂತ ಇತ್ತು ಅದರದ್ದು. ಅಂಡ್ ಇಂಡಿಯಾದಲ್ಲಿ ಏರಿಯಾ ವೈಸ್ ಲಾರ್ಜೆಸ್ಟ್ ಯಾವುದು? ಜೆ ಎನ್ ಪಿ ಟಿ. ಅಂಡ್ ಫುಲ್ಲಿ ಮಾಡರ್ನೈಸ್ ಜೆ ಎನ್ ಪಿ ಟಿ, ಬಟ್ ಕಾರ್ಗೋ ಹ್ಯಾಂಡ್ಲಿಂಗ್ ದಲ್ಲಿ ಕಾಂಡ್ಲಾ, ಅದು ಗೊತ್ತಿರಬೇಕು ನಿಮಗೆ. ಓಕೆ, ಅಂಡ್ ಅನದರ್ ಪಾಯಿಂಟ್ ಅಬೌಟ್ ಕಾಂಡ್ಲಾ, ಸೊ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಟೈಡಲ್ ಪೋರ್ಟ್. ದಿಸ್ ಆಲ್ಸೋ ನೋನ್ ಆಸ್ ಟೈಡಲ್ ಪೋರ್ಟ್. ವಾಟ್ ಇಸ್ ಟೈಡಲ್ ಪೋರ್ಟ್? ಟೈಡಲ್ ಅಂತ ಟೈಡ್ ಅಂದ್ರೇನು? ದ ರೈಸಿಂಗ್ ಅಂಡ್ ಫಾಲಿಂಗ್ ಆಫ್ ವೇವ್ ನಾ ವಾಟರ್ ವಾಟರ್ ರೈಸಿಂಗ್ ಅಂಡ್ ಫಾಲಿಂಗ್ ಆಫ್ ವಾಟರ್ ಈಸ್ ನೋನ್ ಆಸ್ ಟೈಡ್. ಅಂಡ್ ಆ ಟೈಡ್ ದಿಂದ ಅಂದ್ರೆ ಟೈಡ್ ತುಂಬಾ ಹೆಲ್ಪ್ ಆಗುತ್ತೆ ಈ ಪೋರ್ಟಿಗೆ, ಹಂಗಾಗಿ ಇದಕ್ಕೆ ಟೈಡಲ್ ಪೋರ್ಟ್ ಅಂತ ಕರೀತಾರೆ. ಸೊ ಟೈಡಲ್ ಪೋರ್ಟ್ ಲಾರ್ಜೆಸ್ಟ್ ಕಾರ್ಗೋ ಹ್ಯಾಂಡ್ಲಿಂಗ್ ಪೋರ್ಟ್, ಅಂಡ್ ದಿಸ್ ಇಸ್ ಕನ್ಸ್ಟ್ರಕ್ಟೆಡ್ ಡ್ಯೂ ಟು ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ್, ಅದು ಗೊತ್ತಿರಬೇಕು ನಿಮಗೆ. ದಿಸ್ ಈಸ್ ಪೋರ್ಟ್ ನಂಬರ್ ಒನ್. ಅಂಡ್ ಸೆಕೆಂಡ್ ನೋಡಿ, ಈ ಮುಂಬೈ ಪೋರ್ಟ್ ಇದೆಯಲ್ಲ, ಮುಂಬೈ ಪೋರ್ಟ್, ಈ ಮುಂಬೈ ಪೋರ್ಟು ಇದು ಮುಂಚೆ ಇತ್ತು, ಜೆ ಎನ್ ಪಿ ಟಿಗಿಂತ ಮುಂಚೆ ಇತ್ತು. ಇದ್ರ ಮೇಲೆ ಯಾವಾಗ ಪ್ರೆಷರ್ ಹೆಚ್ಚಿಗಾಯಿತು, ಪ್ರೆಷರ್ ಹೆಚ್ಚಿಗಾಯಿತು, ಆ ಪ್ರೆಷರ್ ನ ಕಡಿಮೆ ಮಾಡೋಸ್ಕರ ನಾವು ಜೆ ಎನ್ ಪಿ ಟಿ ಸ್ಥಾಪನೆ ಮಾಡಿರೋದು. ಓಕೆ, ಸೊ ಜೆ ಎನ್ ಪಿ ಟಿ ವಾಸ್ ಇಸ್ಟಾಬ್ಲಿಷ್ಡ್ ಟು ರೆಡ್ಯೂಸ್ ದ ಪ್ರೆಷರ್ ಆನ್ ಮುಂಬೈ ಪೋರ್ಟ್. ಮುಂಬೈ ಪೋರ್ಟ್ ಮೇಲೆ ಏನ್ ಪ್ರೆಷರ್ ಇತ್ತಲ್ಲ, ಆ ಪ್ರೆಷರ್ ನ ಕಡಿಮೆ ಮಾಡೋಸ್ಕರ ಜೆ ಎನ್ ಪಿ ಟಿ ವಾಸ್ ಇಸ್ಟಾಬ್ಲಿಷ್ಡ್. ಓಕೆ, ಸೊ ಅದಾದ್ಮೇಲೆ ಜೆ ಎನ್ ಪಿ ಟಿ ಆದ್ಮೇಲೆ, ಸೊ ಮುರುಮು ಗೋವಾ ಪೋರ್ಟ್. ಮುರುಮು ಗೋವಾ ಎಲ್ಲಿ ಬರುತ್ತೆ? ಗೋವಾದಲ್ಲಿ. ಅಂಡ್ ನಿಮ್ಗೆ ಗೊತ್ತು, ದಿಸ್ ಈಸ್ ದ ವೆರಿ ಮಚ್ ಆರ್ ವೆರಿ ಬ್ಯೂಟಿಫುಲ್ ಪೋರ್ಟ್ ಆಫ್ ಇಂಡಿಯಾ. ಭಾರತದಲ್ಲಿ ಅತ್ಯಂತ ಬ್ಯೂಟಿಫುಲ್ ಪೋರ್ಟ್ ಅಂದ್ರೆ ಯಾವುದು? ಗೋವಾ ಪೋರ್ಟ್. ಯಾಕಂದ್ರೆ ಇರುವಂತಹ ಬೀಚಸ್ಗಳು, ಅಲ್ಲಿರುವಂತಹ ಜಾಗ, ಅಲ್ಲಿರುವಂತಹ ಒಂದು ವೆದರ್ ಕಂಡೀಷನ್, ಅಲ್ಲಿರುವಂತಹ ಎಲ್ಲನೇ. ಓಕೆ, ಸೊ ದಿಸ್ ಇಸ್ ವೆರಿ, ಯಾರಾದ್ರೂ ಹೋಗಿದ್ರೆ ಗೋವಾಗೆ? ಹೋಗಿಲ್ವಾ? ಜೀವನ ಪಾವನ್ ಮಾಡ್ಕೊಳ್ಳಿ, ಹೋಗಿ ಸಾಯೋಕ್ಕಿಂತ ಮುಂಚೆ ಒಂದಿನ ಆದ್ರೂ ಹೋಗಿ ಬನ್ನಿ, ಚೆನ್ನಾಗಿದೆ. ಗೋವಾ, ಸಿಮ್ಲಾ, ಮನಾಲಿ ಅಂತ ಜಾಗ ನಿಜವಾಗ್ ಹೇಳ್ತೀನಿ, ನಾವೆಲ್ಲ ಅತ್ತಿಗುಪ್ಪೆ ಬಿಟ್ರೆ ನಾಗರಬಾವಿ ಇದು ಜಾಗಕ್ಕಿಂತ ತುಂಬಾ ಒಳ್ಳೆ ಜಾಗ ಇದಾವೆ. ಸೊ ರಿವರ್ ಅಂದ್ರೆ ಯಾವ ತರ ಇರ್ತವೆ, ನೇಚರ್ ಅಂದ್ರೆ ಯಾವ ತರ ಇರ್ತವೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಓಹೋ ನೇಚರ್ ಅಂದ್ರೆ ಈ ತರನಾ ಅಂತ ಅವಾಗ ಗೊತ್ತಾಗುತ್ತೆ. ಚಂದ್ರ ಲೇಔಟ್ ಬಸ್ ಸ್ಟಾಪ್ ಅಲ್ಲ ನೇಚರ್ ಅಂದ್ರೆ. ಸೊ ನೇಚರ್ ಅಂದ್ರೆ ಸಿಮ್ಲಾ, ಮನಾಲಿ, ಊಟಿ, ಕೊಡೆಕನಾಲ್, ಜಮ್ಮು ಅಂಡ್ ಕಾಶ್ಮೀರ, ಶ್ರೀನಗರ, ಸ್ವಿಟ್ಜರ್ಲ್ಯಾಂಡ್ ಇವೆಲ್ಲ ಇರ್ಬೇಕು. ಇವೆಲ್ಲ ಇರ್ಬೇಕಂದ್ರೆ ಐಎಸ್ ಆಫೀಸರ್ ಆಗ್ಬೇಕು. ಓಕೆ, ಸೊ ಆಗ್ತೀರ ನೋಡು. ಓ, ಇದು ಬ್ಯೂಟಿಫುಲ್ ಪೋರ್ಟ್ ಆಫ್ ಇಂಡಿಯಾ. ಅಂಡ್ ದಿಸ್ ಈಸ್ ದ ಲಾರ್ಜೆಸ್ಟ್ ಐರನ್ ಓರ್ ಎಕ್ಸ್ಪೋರ್ಟಿಂಗ್ ಪೋರ್ಟ್ ಆಫ್ ಇಂಡಿಯಾ, ರೈಟ್? ಸೊ ಮೊರ್ಮು ಗೋವಾ ಪೋರ್ಟ್ ಇಸ್ ಲಾರ್ಜೆಸ್ಟ್ ಐರನ್ ಓರ್ ಎಕ್ಸ್ಪೋರ್ಟಿಂಗ್ ಪೋರ್ಟ್ ಆಫ್ ಇಂಡಿಯಾ. ಎಲ್ಲಕ್ಕಿಂತ ಮ್ಯಾಕ್ಸಿಮಮ್ ಲಾರ್ಜೆಸ್ಟ್ ಐರನ್ ಓರ್ ಎಕ್ಸ್ಪೋರ್ಟಿಂಗ್ ಪೋರ್ಟ್ ಆಫ್ ಇಂಡಿಯಾ, ಆಯ್ತಾ? ಸೊ ಅದಾದ್ಮೇಲೆ ನವಮಂಗಳೂರು ಪೋರ್ಟ್. ಅಂಡ್ ಈ ನವಮಂಗಳೂರು ಪೋರ್ಟಿಗೆ ಮುಂಚೆ ಏನಂತ ಕರಿತಾ ಇದ್ರು? ಪರಂಬೂರ್ ಪೋರ್ಟ್ ಅಂತ ಕರಿತಾ ಇದ್ರು. ಬರ್ಕೊಳ್ಳಿ, ಪರಂಬೂರ್ ಪೋರ್ಟ್. ನವಮಂಗಳೂರು ಪೋರ್ಟ್ ಇಸ್ ಆಲ್ಸೋ ನೋನ್ ಆಸ್ ಪರಂಬೂರ್. ಓಕೆ, ಪರಂಬೂರ್ ಪೋರ್ಟ್ ಆಯ್ತು. ಅಂಡ್ ದಿಸ್ ಇಸ್ ದ ಓನ್ಲಿ ಮೇಜರ್ ಪೋರ್ಟ್ ಆಫ್ ಕರ್ನಾಟಕ. ಕರ್ನಾಟಕ ಒಂದೇ ಮೇಜರ್ ಪೋರ್ಟ್ ಇರೋದು. ಅಂಡ್ ದಿಸ್ ಇಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಕಾಫಿ ಅಂಡ್ ಸಿಲ್ಕ್ ಫ್ರಮ್ ಇಂಡಿಯಾ. ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಕಾಫಿ ಅಂಡ್ ಸಿಲ್ಕ್ ನೆಕ್ಸ್ಟ್ ನೋಡಿ, ಕೊಚ್ಚಿನ್ ಪೋರ್ಟ್. ಸೊ ಇಟ್ ಈಸ್ ನೋನ್ ಆಸ್, ಅಗೇನ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಅವರ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಸ್ಪೈಸಸ್. ಸ್ಪೈಸಸ್ ಅಂದ್ರೆ ಗೊತ್ತಾಗುತ್ತಾ? ಮಸಾಲೆ ಪದಾರ್ಥ. ಸೊ ಎಲ್ಲಕ್ಕಿಂತ ಹೆಚ್ಚಿಗೆ ಮಸಾಲೆ ಪದಾರ್ಥ ಎಕ್ಸ್ಪೋರ್ಟ್ ಆಗೋದು ಎಲ್ಲಿಂದ? ಕೊಚ್ಚಿನ್ ಪೋರ್ಟ್ದಿಂದ. ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಸ್ಪೈಸಸ್. ಅಂಡ್ ಇಟ್ ಈಸ್ ಲೊಕೇಟೆಡ್ ನಿಯರ್ ವಿಂಬಲ್ಡನ್ ಐಲ್ಯಾಂಡ್. ವಿಂಬಲ್ಡನ್ ಐಲ್ಯಾಂಡ್ ಗೊತ್ತಲ್ಲ, ಎಲ್ಲಿ ಬರುತ್ತೆ? ಅಲ್ಲಿ ಕೊಚ್ಚಿ ಹತ್ರನೇ ಬರುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಏನ್ ಬರ್ಕೊಂಡ್ರಿ? ಯಾವ ಬರ್ಕೊಂಡ್ರಿ? ವಿಲಿಂಗ್ಡನ್. ಓಕೆ, ವಿಲಿಂಗ್ಡನ್ ಐಲ್ಯಾಂಡ್. ಈ ಕ್ವಶನ್ ಕೇಳಿದ್ರೆ ಆಲ್ರೆಡಿ. ಸೊ ಕೊಚ್ಚಿನ್ ಪೋರ್ಟ್ ಯಾವ ಐಲ್ಯಾಂಡ್ ಮೇಲೆ ಇದೆ ಅಂತ? ವಿಲಿಂಗ್ಡನ್ ಐಲ್ಯಾಂಡ್. ಸೇಮ್ ಲೈಕ್ ಅವರ್ ಸತೀಶ್ ಧವನ್ ಸೆಟಲೈಟ್ ಲಾಂಚ್ ಸ್ಟೇಷನ್ ಎಲ್ಲಿದೆ? ಶ್ರೀರಿಕೋಟ. ಶ್ರೀರಿಕೋಟ ಏನದು? ಐಲ್ಯಾಂಡ್. ಅದು ಯಾವ ಲೇಖಲ್ಲಿ ಇದೆ? ಪುಲಿಕಟ್. ಪುಲಿಕಟ್ ಲೇಖಲ್ಲಿ ಬರುತ್ತೆ. ಆ ತರ ವಿಲಿಂಗ್ಡನ್ ಐಲ್ಯಾಂಡ್ ಅಲ್ಲಿ ಇರುವುದು ಯಾವುದು? ಇದು ಕೊಚ್ಚಿನ್ ಪೋರ್ಟ್. ಓಕೆ, ಕೊಚ್ಚಿನ್ ಪೋರ್ಟ್. ಅದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ. ಇಟ್ ಈಸ್ ನೋನ್ ಆಸ್, ದಿಸ್ ಕೊಚ್ಚಿನ್ ಪೋರ್ಟ್ ಇಸ್ ನೋನ್ ಆಸ್ ದ ನ್ಯಾಚುರಲ್ ಗೇಟ್ ವೇ ಆಫ್ ಸೌತ್ ಇಂಡಿಯಾ. ನ್ಯಾಚುರಲ್ ಗೇಟ್ ವೇ
ಆಫ್ ಸೌತ್ ಇಂಡಿಯಾ, ನ್ಯಾಚುರಲ್ ಗೇಟ್ ವೇ ಆಫ್ ಸೌತ್ ಇಂಡಿಯಾ. ಓಕೆ, ಸೊ ನ್ಯಾಚುರಲ್ ಗೇಟ್ ವೇ ಆಫ್ ಸೌತ್ ಇಂಡಿಯಾ ಗೊತ್ತಿದೆ. ಅಷ್ಟಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬರ್ಕೊಳ್ಳಿ, ತುತಿ, ಇದು ತುತಿಕೋರಿನ್ ಪೋರ್ಟ್ ಬಗ್ಗೆ. ಆ್ಯಂಡ್ ದಿಸ್ ತುತಿಕೋರಿನ್ ಪೋರ್ಟ್ ಇಸ್ ಆಲ್ಸೋ ನೋನ್ ಆಸ್ ಚಿದಂಬರಂ ಪೋರ್ಟ್. ದಿಸ್ ತುತಿಕೋರಿನ್ ಪೋರ್ಟ್ ಇಸ್ ಆಲ್ಸೋ ನೋನ್ ಆಸ್ ಚಿದಂಬರಂ ಪೋರ್ಟ್. ಚಿದಂಬರಂ ಪೋರ್ಟ್ ನೀವು ಕ್ವಶನ್ ಕೇಳ್ಬೋದು, ವಿಚ್ ಇಸ್ ದ ಸದರ್ನ್ ಮೋಸ್ಟ್ ಪೋರ್ಟ್ ಆಫ್ ಇಂಡಿಯಾ. ದಕ್ಷಿಣದ ತುತ್ತ ತುದಿ ಇರುವಂತಹ ಪೋರ್ಟ್ ಯಾವುದಂದ್ರೆ ತುತಿಕೋರಿನ್. ಭಾರತದ ಅತಿ ದಕ್ಷಿಣಕ್ಕೆ ಇರುವಂತಹ ಪೋರ್ಟ್ ಯಾವುದು? ತುತಿಕೋರಿನ್, ತುತಿಕೋರಿನ್. ಓಕೆ, ತುತಿಕೋರಿನ್ ಪೋಸ್ಟ್ ಆ್ಯಂಡ್ ದಿಸ್ ಪೋರ್ಟ್ ಇನ್ ಓನ್ ಚಿದಂಬರಂ ಪೋರ್ಟ್ ಆಯ್ತಾ. ಆ್ಯಂಡ್ ಇಟ್ ಇಸ್ ವೆರಿ ಫೇಮಸ್ ಫಾರ್ ಪರ್ಲ್ ಫಿಶರಿ. ಇಟ್ ಇಸ್ ವೆರಿ ಫೇಮಸ್ ಫಾರ್ ಪರ್ಲ್ ಫಿಶರಿ. ಈ ಕ್ವಶನ್ ಆಲ್ರೆಡಿ ಕೇಳಿದ್ದಾರೆ. ಸೊ ವಿಚ್ ಪೋರ್ಟ್ ಇಸ್ ವೆರಿ ಫೇಮಸ್ ಫಾರ್ ಪರ್ಲ್ ಫಿಶರಿ? ಆನ್ಸರ್ ಇಸ್ ತುತಿಕೋರಿನ್ ಪೋರ್ಟ್. ಪರ್ಲ್, PERL, ಪರ್ಲ್ ಫಿಶರಿ ಅಂತ ಕರೀತಾರೆ. ಆ್ಯಂಡ್ ದಿಸ್ ತುತಿಕೋರಿನ್ ಆಲ್ಸೋ ನೋನ್ ಆಸ್ ಪರ್ಲ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರೆ. ಪರ್ಲ್ ಸಿಟಿ ಆಫ್ ಇಂಡಿಯಾ, ಪರ್ಲ್ ಸಿಟಿ ಆಫ್ ಇಂಡಿಯಾ. ಓಕೆ, ಪರ್ಲ್ ಸಿಟಿ ಆಫ್ ಇಂಡಿಯಾ. ಸೊ ಆ್ಯಂಡ್ ಇಟ್ ಇಸ್ ವೆರಿ ಫೇಮಸ್ ಫಾರ್ ಪರ್ಲ್ ಫಿಶಿಂಗ್. ಆ್ಯಂಡ್ ದ ಮೇನ್ ಇಲ್ಲಿ ಏನೇನು ಎಕ್ಸ್ಪೋರ್ಟ್ ಆಗುತ್ತೆ ಅಂದರೆ ಅದು ಬರ್ಕೊಳ್ಳಿ. ದ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಆಫ್ ಕೋಲ್. ಇಲ್ಲಿನ ಕೋಲ್ ತುಂಬ ಇಂಪೋರ್ಟ್ ಆಗುತ್ತೆ ಆ್ಯಂಡ್ ಎಕ್ಸ್ಪೋರ್ಟ್ ಆಗುತ್ತೆ. ಕೋಲ್ ಬರ್ಕೊಳ್ಳಿ, ಫಸ್ಟ್ ಒನ್ ಇಸ್ ಕೋಲ್ ಆ್ಯಂಡ್ ಸೆಕೆಂಡ್ ಇಸ್ ಸಾಲ್ಟ್. ಕೋಲ್, ಸಾಲ್ಟ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಸೊ ಫರ್ಟಿಲೈಸರ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಕೋಲ್ ಆ್ಯಂಡ್ ಸಾಲ್ಟ್, ದೀಸ್ ಆರ್ ದ ಟ್ರೇಡಿಂಗ್ ಕಾರ್ಗೋಸ್ ಆರ್ ದ ಟ್ರೇಡಿಂಗ್ ಗೂಡ್ಸ್. ಕೋಲ್, ಸಾಲ್ಟ್, ಪೆಟ್ರೋಲಿಯಂ ಆ್ಯಂಡ್ ಫರ್ಟಿಲೈಸರ್ಸ್. ಆ್ಯಂಡ್ ಇಟ್ ಇಸ್ ನೋನ್ ಆಸ್ ಪರ್ಲ್ ಫಿಶರಿ. ಆ್ಯಂಡ್ ಇಟ್ಸ್ ದ ಸದರ್ನ್ ಮೋಸ್ಟ್ ಪೋರ್ಟ್ ಆಫ್ ಇಂಡಿಯಾ, ಅದು ಗೊತ್ತಿರಲಿ. ಆ್ಯಂಡ್ ಇಸ್ ಆಲ್ಸೋ ನೋನ್ ಆಸ್ ಚಿದಂಬರಂ ಪೋರ್ಟ್. ನೆಕ್ಸ್ಟ್ ಬರ್ಕೊಳ್ಳಿ ಚೆನ್ನೈ ಪೋರ್ಟ್. ಆ್ಯಂಡ್ ಚೆನ್ನೈ ಪೋರ್ಟ್ ಇಸ್ ದ ಆರ್ಟಿಫಿಷಿಯಲ್ ಪೋರ್ಟ್ ಆನ್ ದ ಈಸ್ಟರ್ನ್ ಕೋಸ್ಟ್. ದಿಸ್ ಇಸ್ ದ ಆರ್ಟಿಫಿಷಿಯಲ್ ಪೋರ್ಟ್ ಅಗೇನ್. ಆ್ಯಂಡ್ ದಿಸ್ ಇಸ್ ದ ಲಾರ್ಜೆಸ್ಟ್ ಪೋರ್ಟ್ ಇನ್ ದ ಈಸ್ಟರ್ನ್ ಕೋಸ್ಟ್. ಈಸ್ಟರ್ನ್ ಕೋಸ್ಟ್ ಅಲ್ಲಿ ಲಾರ್ಜೆಸ್ಟ್ ಪೋರ್ಟ್ ಯಾವುದಂದ್ರೆ ಚೆನ್ನೈ ಪೋರ್ಟ್. ಚೆನ್ನೈ ಇಸ್ ದ ಲಾರ್ಜೆಸ್ಟ್ ಪೋರ್ಟ್ ಇನ್ ದ ಈಸ್ಟರ್ನ್ ಕೋಸ್ಟ್. ಓಕೆ, ದೆನ್ ಇದು ಎನ್ನೂರ್ ಪೋರ್ಟ್. ಎನ್ನೂರ್ ಪೋರ್ಟ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ಕಾಮರಾಜರ್ ಪೋರ್ಟ್. ಎನ್ನೂರ್ ಪೋರ್ಟ್ ಇಸ್ ಆಲ್ಸೋ ನೋನ್ ಆಸ್ ಕಾಮರಾಜರ್ ಪೋರ್ಟ್. ಇಟ್ ಇಸ್ ಆಲ್ಸೋ ನೋನ್ ಆಸ್ ಕಾಮರಾಜರ್ ಪೋರ್ಟ್. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಪ್ರೈವೇಟ್ ಪೋರ್ಟ್ ಆಫ್ ಗೌರ್ಮೆಂಟ್ ಆಫ್ ಇದು ಓನ್ಲಿ ಪ್ರೈವೇಟ್ ಪೋರ್ಟ್ ಇನ್ ಇಂಡಿಯಾ. ದಿಸ್ ಇಸ್ ಓನ್ಲಿ ಪ್ರೈವೇಟ್ ಪೋರ್ಟ್ ಇನ್ ಇಂಡಿಯಾ. ಎನ್ನೂರ್ ಪೋರ್ಟ್ ಇಸ್ ಅ ಓನ್ಲಿ ಪ್ರೈವೇಟ್ ಪೋರ್ಟ್ ಇನ್ ಇಂಡಿಯಾ. ಓಕೆ, ನೆಕ್ಸ್ಟ್ ಬರ್ಕೊಳ್ಳಿ. ದಿಸ್ ಇಸ್ ದ ಟ್ವೆಲ್ತ್ ಲಾರ್ಜೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ದಿಸ್ ಇಸ್ ದ ಟ್ವೆಲ್ತ್ ಲಾರ್ಜೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಪ್ರೈವೇಟ್ ಪೋರ್ಟ್ ಆಫ್ ಇಂಡಿಯಾ. ಓನ್ಲಿ ಪ್ರೈವೇಟ್ ಮತ್ತು ಹನ್ನೆರಡನೇ ದೊಡ್ಡ ಪೋರ್ಟ್ ಇದು. ಆ್ಯಂಡ್ ಹದಿಮೂರನೇದು ಯಾವುದಂದ್ರೆ ಪೋರ್ಟ್ ಪ್ಲೇರ್, ಅದೇ ಲಾಸ್ಟು. ಪೋರ್ಟ್ ಪ್ಲೇರ್ ಇಸ್ ದ 13th ಒನ್. ಆ್ಯಂಡ್ ದಿಸ್ ಇಸ್ ದ 12th ಒನ್. ಆ್ಯಂಡ್ ದಿಸ್ ಇಸ್ ದ ಯಂಗೆಸ್ಟ್ ಪೋರ್ಟ್ ಆನ್ ದ ಈಸ್ಟರ್ನ್ ಕೋಸ್ಟ್. ಯಂಗೆಸ್ಟ್ ಅಂದರೆ ತುಂಬ ರೀಸೆಂಟ್ಲಿ ಕ್ರಿಯೇಟ್ ಮಾಡುವಂಥ ಪೋಸ್ಟ್ ಇದು. ವೆಸ್ಟರ್ನ್ ಕೋಸ್ಟ್ ತಗೊಂಡ್ರೆ JNPT. JNPT ಇಸ್ ದ ಯಂಗೆಸ್ಟ್. ಆ್ಯಂಡ್ ಇನ್ ದ ಈಸ್ಟರ್ನ್ ಕೋಸ್ಟ್ ದ ಯಂಗೆಸ್ಟ್ ಇಸ್ ದ ಎನ್ನೂರ್ ಪೋರ್ಟ್. ಎನ್ನೂರ್ ಪೋರ್ಟ್ ಇಸ್ ದ ಯಂಗೆಸ್ಟ್ ಒನ್. ಆ್ಯಂಡ್ ದ ಮೇನ್ ಟ್ರೇಡಿಂಗ್ ಗೂಡ್ಸ್ ಆರ್ ದ ಕಾರ್ಗೋಸ್ ಆರ್ ಅದು ಬರ್ಕೊಳ್ಳಿ. ದ ಐರನ್ ಓರ್, ಇಲ್ಲಿ ಕೂಡ ಐರನ್ ಓರ್ ನ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋತಾರೆ. ಐರನ್ ಓರ್ ಆ್ಯಂಡ್ ಕೋಲ್, ಕೋಲ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವೆಲ್ಲ ಇದು ಮಾಡ್ತಾರೆ. ನಿಮಗೆ ಒನ್ ಪಾಯಿಂಟ್ ಬರಿಬೇಕಾಗಿತ್ತು ನನಗೆ. ತುತಿಕೋರಿನ್ ಪೋಸ್ಟ್ ಒಂದು ಲೈನ್ ಇದೆಯಾ, ಜಾಗ ಇದೆಯಾ, ಇದು ಇರ್ಲಿಕ್ಕೆ ಪಕ್ಕದಲ್ಲಿ ಬರ್ಕೊಳ್ಳಿದ್ರು. ಸೊ ತುತಿಕೋರಿನ್ ಪೋಸ್ಟ್ಲಿ ಒಂದು ಪಾಯಿಂಟ್ ಬರ್ಕೊಳ್ಳಿ. ಸೊ ತುತಿಕೋರಿನ್ ಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇಲ್ಲಿಂದ USAಗೆ ವೀಕ್ಲಿ ಒಂದು ಸಲ ಕಂಟೈನರ್ ಟ್ರೇಡ್ ಆಗುತ್ತೆ. ಕಂಟೈನರ್ ಅಂದರೆ ಗೊತ್ತಾ ಏನು ಕಂಟೈನರ್ ಅಂದರೆ? ಕಂಟೈನರ್ ಇರ್ತಾರೆ, ದೊಡ್ಡ ಗೊಡವ ಅಂತ ಮಾಡಿರ್ತಾರಲ್ಲ, ಅದೆಲ್ಲ ಫಿಶ್ಗಳು ಏನಾದರೂ ಪ್ಯಾಕ್ ಮಾಡಿ ಕಳಿಸ್ತಾರಲ್ಲ ಕಂಟೈನರ್ಗಳು ಈಗ. ಹಾಂ ಹಾಂ, ಆ ಥರ. ಓಕೆ, ಸೊ ಈ ತುತಿಕೋರಿನ್ ಪೋರ್ಟ್ಸ್ದಿಂದ ಯು ಎಸ್ಎಗೆ ಒನ್ಸ್ ಅಂದರೆ ವೀಕ್ಲಿ ವಾರಕ್ಕೆ ಒಂದು ಸಲ ಏನಾಗುತ್ತೆ ಎಲ್ಲ ಕಂಟೈನರ್ ಟ್ರೇಡ್ ಆಗುತ್ತೆ ತುತಿಕೋರಿನ್ ಪೋರ್ಟ್ದಿಂದ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಪಾಯಿಂಟ್ ಬರ್ಕೊಳ್ಳಿ, ನಾನು ಹೇಳ್ತೀನಿ ನೋಡಿ. ತುತಿಕೋರಿನ್ ಪೋರ್ಟ್, ಸೊ ಡೈರೆಕ್ಟ್ ಅದ್ರ ಪಾಯಿಂಟ್ ಬರ್ಕೊಳ್ಳಿ. ಏನಂತಂದರೆ ಡೈರೆಕ್ಟ್ ಕಂಟೈನರ್ ಸರ್ವೀಸ್, ಡೈರೆಕ್ಟ್ ಕಂಟೈನರ್ ಸರ್ವೀಸ್, ಕಂಟೈನರ್ ಸರ್ವೀಸ್ ಟು USA. ಡೈರೆಕ್ಟ್ ವೀಕ್ಲಿ, ಅದು ಒಂದು ಪಾಯಿಂಟ್ ಆಫ್, ಡೈರೆಕ್ಟ್ ವೀಕ್ಲಿ ಕಂಟೈನರ್ ಸರ್ವಿಸ್ ಟು USA ಫ್ರಮ್ ತುತಿಕೋರಿನ್ ಪೋರ್ಟ್. ವಾರಕ್ಕೆ ಒಂದು ಸಲ ಕಂಟೈನರ್ ಇಲ್ಲಿಂದ ಒಂದು ಹಡಗು ಹೋಗುತ್ತೆ ಮತ್ತೆ ನೆಕ್ಸ್ಟ್ ಹಡಗೆ ಹೋಗುತ್ತೆ 8 ದಿವಸ ಆದಮೇಲೆ ಹೋಗುತ್ತೆ. ವಾರಕ್ಕೆ ಒಂದು ಸಲ ಇಲ್ಲಿ ಕಂಟೈನರ್ ಸರ್ವಿಸ್. ಕ್ವಶನ್ ಬಂದಿದೆ ಆಲ್ರೆಡಿ ಇದು. USAಗೆ ಕಂಟೈನರ್ ಸರ್ವಿಸ್ ಪ್ರೊವೈಡ್ ಮಾಡುವಂಥ ಪೋರ್ಟ್ ಯಾವುದಂತ ಆನ್ಸರ್ ತುತಿಕೋರಿನ್. ಆ್ಯಂಡ್ ಇನ್ನೊಂದು ಪೋರ್ಟ್ ಇದೆ ತುಂಬ ಇಂಪಾರ್ಟೆಂಟ್ ಜಪಾನಿಗೆ, ಅದು ಎಲ್ಲಕ್ಕಿಂತ ಹೆಚ್ಚಿನ ಐರನ್ ಓರ್ ಕಳಿಸುತ್ತೆ. ಆ ಪೋರ್ಟ್ ಯಾವುದಂತ ಕ್ವಶನ್ ತುಂಬ ಸಲ ಕೇಳಿದ್ದಾರೆ. ವಿಚ್ ಪೋರ್ಟ್
ಸೊ ಎಕ್ಸ್ಪೋರ್ಟ್ಸ್ ಮ್ಯಾಕ್ಸಿಮಮ್ ಐರನ್ ಓರ್ ಟು ಜಪಾನ್, ದಟ್ ಆನ್ಸರ್ ಇಸ್ ಪ್ಯಾರಾದೀಪ್. ನಾನು ನೆಕ್ಸ್ಟ್ ಹೇಳ್ತೀನಿ, ಅದು ಇಲ್ಲಿ ಬರುತ್ತೆ ಪ್ಯಾರಾದೀಪ್. ಇದು ಜಪಾನಿಗೆ ಕಳಿಸುತ್ತೆ ಅಂಡ್ ತುತಿ ಕೋರಿನ್ ಯು ಎಸ್ ಎ ಸಂಬಂಧಪಟ್ಟಿರೋದು. ಸೊ ಸಮಟೈಮ್ ಮ್ಯಾಸಿ ಫಾಲೋಯಿಂಗ್ ಕೇಳ್ಬೋದು, ತುತಿ ಕೋರಿನ್ ಯು ಎಸ್ ಎ, ಪ್ಯಾರಾದೀಪ್ ಜಪಾನ್, ಅಂಡ್ ಈ ಕಡೆ ನಮ್ಮ ಗೋವಾ ಇರೋದು ಸದರ್ನ್ ಇಂಡಿಯಾ, ಇದು ವೆಸ್ಟರ್ನ್ ಏಷ್ಯಾ, ಲೈಕ್ ಈ ಕಡೆ ಆಫ್ರಿಕಾ, ವೆರಿ ಗುಡ್, ಆಫ್ರಿಕಾ ಮಡಗಾಸ್ಕರ್ ಆ ರೀಜನ್ ಕಡೆ ಕಳಿಸುತ್ತೆ, ಅದು ಗೊತ್ತಿರಬೇಕು. ಸೊ ಏನ್ ಬರ್ಕೊಂಡ್ರೆ ಚೆನ್ನೈ ಆಯ್ತು, ಕಾಮರಾಜ್ ಆಯ್ತು, ಈಗ ವಿಶಾಖಪಟ್ಟಣಂ ಬರ್ಕೊಳ್ಳಿ. ಸೊ ದಿಸ್ ಇಸ್ ದ ಡೀಪೆಸ್ಟ್ ಪೋರ್ಟ್ ಆಫ್ ಇಂಡಿಯಾ, ದಿಸ್ ಇಸ್ ದ ಡೀಪೆಸ್ಟ್ ಅಂತ ತುಂಬಾ ಡೀಪ್ ಆಗಿದೆ, ಅಂಡ್ ದಿಸ್ ಇಸ್ ದ ನ್ಯಾಚುರಲ್ ಪೋರ್ಟ್ ಆಫ್ ಇಂಡಿಯಾ, ಡೀಪೆಸ್ಟ್ ಅಂಡ್ ನ್ಯಾಚುರಲ್ ಪೋರ್ಟ್ ಆಫ್ ಇಂಡಿಯಾ, ಡೀಪೆಸ್ಟ್ ಅಂಡ್ ನ್ಯಾಚುರಲ್ ಪೋರ್ಟ್ ಆಫ್ ಇಂಡಿಯಾ, ಡೀಪೆಸ್ಟ್ ಅಂಡ್ ನ್ಯಾಚುರಲ್ ಪೋರ್ಟ್ ಆಫ್ ಇಂಡಿಯಾ, ಅಂಡ್ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪೋರ್ಟ್ ಆನ್ ಈಸ್ಟರ್ನ್ ಕೋಸ್ಟ್ ಆಫ್ಟರ್ ಚೆನ್ನೈ, ಸೆಕೆಂಡ್ ಲಾರ್ಜೆಸ್ಟ್ ಪೋರ್ಟ್ ಆನ್ ಈಸ್ಟರ್ನ್ ಕೋಸ್ಟ್ ಆಫ್ಟರ್ ಚೆನ್ನೈ, ಅಂಡ್ ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ, ದಿಸ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ, ತುಂಬಾ ಹಳೆಯದಂತ ಪೋರ್ಟ್ ಇದು, ಒನ್ ಆಫ್ ದ ಓಲ್ಡೆಸ್ಟ್ ಪೋರ್ಟ್ ಆಫ್ ಇಂಡಿಯಾ. ಇದು ಎದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಸಿಪ್ ಬಿಲ್ಡಿಂಗ್ ಆಗುತ್ತೆ. ಸಿಪ್ ಬಿಲ್ಡಿಂಗ್ ಅಂದ್ರೆ ಗೊತ್ತಾಗುತ್ತೆ, ಹಡಗು ನಿರ್ಮಾಣ ಇಲ್ಲಿ ಇದೆ. ಸಿಪ್ ಬಿಲ್ಡಿಂಗ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸಿಪ್ ಬಿಲ್ಡಿಂಗ್, ಸಿಪ್ ಬಿಲ್ಡಿಂಗ್ ಅಂಡ್ ಸಿಪ್ ರಿಪೇರ್. ಸಿಪ್ ರಿಪೇರ್ ಅಂದ್ರೆ ಕೆಟ್ಟಿರುವಂತಹ ಹಡಗು ಕೂಡ ಇದು ರಿಪೇರ್ ಆಗುತ್ತೆ, ಒಂಥರ ಇಲ್ಲಿ ಗ್ಯಾರೇಜ್ ಶಾಪ್ ಇದ್ದಂಗಿದೆ. ಓಕೆ, ಸೀ ಪ್ರಿಪೇರ್ ಅಂಡ್ ಸೀ ಬಿಲ್ಡಿಂಗ್ ಇಲ್ಲಿ ಆಗುತ್ತೆ, ಎರಡು ಜಾಗದಲ್ಲಿ ಆಗುತ್ತೆ ಇಂಡಿಯಾ, ಅದು ಗೊತ್ತಿರಲಿ. ಒಂದು ಕೊಚ್ಚಿ ಬಿಟ್ಟರೆ ವಿಶಾಖಪಟ್ಟಣಂ, ಕೊಚ್ಚಿಲಿ ಒಂದು ಬರ್ಕೊಳ್ಳಿ, ಅಲ್ಲಿ ಸೀ ಬಿಲ್ಡಿಂಗ್ ಇದೆ ಕೊಚ್ಚಿಯಲ್ಲಿ ಕೂಡ. ಸೊ ಕೊಚ್ಚಿ ಇಸ್ ವೆರಿ ಫೇಮಸ್ ಫಾರ್ ಸೀ ಬಿಲ್ಡಿಂಗ್, ಬಟ್ ಇಟ್ ಇಸ್ ಸ್ಮಾಲರ್ ದ್ಯಾನ್ ದ ವಿಶಾಖಪಟ್ಟಣಂ. ವಿಶಾಖಪಟ್ಟಣದಲ್ಲಿ ಎಲ್ಲಕ್ಕಿಂತ ದೊಡ್ಡದು ಸೀ ಬಿಲ್ಡಿಂಗ್ ಇದೆ, ಮತ್ತು ಸಣ್ಣದು ಗೋವಾದಲ್ಲೂ ಇದೆ. ಗೋವಾ, ಕೊಚ್ಚಿ ಅಂಡ್ ವಿಶಾಖಪಟ್ಟಣಂ, ದೀಸ್ ಆರ್ ದ ತ್ರೀ ಪೋರ್ಟ್ಸ್ ಇನ್ ಇಂಡಿಯಾ ವೇರ್ ದ ಸೀ ಬಿಲ್ಡಿಂಗ್ ಆಕ್ಟಿವಿಟಿ ಟೇಕ್ಸ್ ಪ್ಲೇಸ್. ಓಕೆ, ಸೀ ಬಿಲ್ಡಿಂಗ್ ಆಕ್ಟಿವಿಟಿ. ಸೊ ಅದಾದ್ಮೇಲೆ ಪ್ಯಾರಾದೀಪ್ ಆಯ್ತು, ವಿಶಾಖಪಟ್ಟಣಂ ಆಯ್ತಲ್ಲ. ಈಗ ವಿಶಾಖಪಟ್ಟಣಂ ಇದು ಬರ್ಕೊಳ್ಳಿ, ಮೇನ್ ಟ್ರೇಡಿಂಗ್ ಗೂಡ್ಸ್ ಬರ್ಕೊಳ್ಳಿ, ಇನ್ನೇನು ಟ್ರೇಡ್ ಮಾಡುತ್ತೆ ಅದು. ದ ಫಸ್ಟ್ ಒನ್ ಈಸ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ತುಂಬಾ ಅಲ್ಯೂಮಿನಿಯಂ ಇಲ್ಲಿ ಎಕ್ಸ್ಪೋರ್ಟ್ ಆಗಿ, ಇದು ಎಕ್ಸ್ಪೋರ್ಟ್ ಆಗುತ್ತೆ. ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಅಂಡ್ ಐರನ್ ಓರ್, ಐರನ್ ಓರ್, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂಡ್ ಫರ್ಟಿಲೈಸರ್ಸ್, ಫರ್ಟಿಲೈಸರ್ಸ್. ಸೊ ದೀಸ್ ಆರ್ ದ ಮೇನ್ ಟ್ರೇಡಿಂಗ್ ಗೂಡ್ಸ್ ಫ್ರಾಮ್ ದ ವಿಶಾಖಪಟ್ಟಣಂ. ಅಷ್ಟಾದ್ಮೇಲೆ ಪ್ಯಾರಾದೀಪ್. ಪ್ಯಾರಾದೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದ ಮ್ಯಾಕ್ಸಿಮಮ್ ಐರನ್ ಓರ್ ಎಕ್ಸ್ಪೋರ್ಟೆಡ್ ಟು ಜಪಾನ್. ಜಪಾನಿಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಐರನ್ ಓರ್ಗೆ ಹೋಗುತ್ತೆ, ಪ್ಯಾರಾದೀಪ್ನಿಂದ ಹೋಗುತ್ತೆ. ಓಕೆ, ಸೊ ಮ್ಯಾಕ್ಸಿಮಮ್ ಐರನ್ ಓರ್ ಎಕ್ಸ್ಪೋರ್ಟೆಡ್ ಟು ಜಪಾನ್. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ಪ್ಯಾರಾದೀಪ್ ಇಸ್ ಪರ್ಪಲ್ ಪಾಯಿಂಟ್. ಸೊ ದಿಸ್ ಇಸ್ ದ ಫಸ್ಟ್ ಮೇಜರ್ ಪೋರ್ಟ್, ದಿಸ್ ಇಸ್ ದ ಫಸ್ಟ್ ಮೇಜರ್ ಪೋರ್ಟ್, ಫಸ್ಟ್ ಮೇಜರ್ ಪೋರ್ಟ್ ಕಮಿಷನ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಸಿಕ್ ಮೇಲೆ ಫಸ್ಟ್ ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಆಗಿದೆ ಇದು, ಯಾವುದು? ಪ್ಯಾರಾದೀಪ್ ಪೋರ್ಟ್. ದಿಸ್ ಇಸ್ ದ ಫಸ್ಟ್ ಮೇಜರ್ ಪೋರ್ಟ್ ಕಮಿಷನ್ಡ್ ಆರ್ ಡಿಕ್ಲೇರ್ಡ್ ಆಫ್ಟರ್ ಇಂಡಿಪೆಂಡೆನ್ಸ್. ಆಫ್ಟರ್ ಇಂಡಿಪೆಂಡೆನ್ಸ್ ಅಂದ್ರೆ 1947 ಅಲ್ಲಿ, 1947 ಅಲ್ಲಿ ಸ್ವಾತಂತ್ರ್ಯ ಸಿಕ್ ಮೇಲೆ ಫಸ್ಟ್ ಮೇಜರ್ ಪೋರ್ಟ್ ಅಂತ ಡಿಕ್ಲೇರ್ ಆಗಿರೋದು ಯಾವುದು? ಪ್ಯಾರಾದೀಪ್. ಅದು ಗೊತ್ತಿರಬೇಕು ಅನ್ಸರು. ಹಾ, ಒಡಿಸಾ, ಒಡಿಸಾ ಅಲ್ಲಿ ಬರುತ್ತೆ ಪ್ಯಾರಾದೀಪ್. ಅಂಡ್ ಇದು ತುಂಬಾ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇದು ಜಪಾನಿಗೆ ಏನ್ ಬೇಕಲ್ಲ ಐರನ್ ಓರ್ ಎಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಅಷ್ಟಾದ್ಮೇಲೆ ಹಲ್ದಿಯಾ ಪೋರ್ಟ್, ಹಲ್ದಿಯಾ. ಅಂಡ್ ದಿಸ್ ಇಸ್ ದ ಓನ್ಲಿ ರಿವರೈನ್ ಪೋರ್ಟ್ ಆಫ್ ಇಂಡಿಯಾ. ಓನ್ಲಿ ರಿವರೈನ್ ಅಂದ್ರೆ ನದಿ ದಡದ ಮೇಲೆ ಇರುವಂತ ಒಂದೇ ಒಂದು ಪೋರ್ಟ್ ಇದು. ಅಂಡ್ ದಿಸ್ ಇಸ್ ದ ಅಲ್ಟರ್ನೇಟಿವ್ ಪೋರ್ಟ್ ಫಾರ್ ಕೋಲ್ಕತ್ತಾ, ಸೇಮ್ ಲೈಕ್ ಜೆಎನ್ಪಿಟಿ. ಜೆಎನ್ಪಿಟಿ ಇಸ್ ಅಲ್ಟರ್ನೇಟಿವ್ ಫಾರ್ ಮುಂಬೈ. ಮುಂಬೈ ಮೇಲೆ ಏನ್ ಪ್ರೆಷರ್ ಇತ್ತು ಕಾರ್ಗೋ ಹ್ಯಾಂಡ್ಲಿಂಗ್ ಅಲ್ಲಿ, ಆ ಪ್ರೆಷರ್ ನ ಕಡಿಮೆ ಮಾಡೋಕೋಸ್ಕರ ಜೆಎನ್ಪಿಟಿ ಸ್ಥಾಪನೆ ಮಾಡಿದ್ರು. ಅದೇ ರೀತಿ ಕೋಲ್ಕತ್ತಾ ಪೋರ್ಟ್ ಮೇಲೆ ಇರುವಂತಹ ಒಂದು ಪ್ರೆಷರ್ ನ ಕಡಿಮೆ ಮಾಡೋಕೋಸ್ಕರ ಸೊ ದೇ ಕನ್ಸ್ಟ್ರಕ್ಟೆಡ್ ದ ಹಲ್ದಿಯಾ ಪೋರ್ಟ್. ಓಕೆ, ಅಂಡ್ ಕೋಲ್ಕತ್ತಾ ಅಂಡ್ ಹಲ್ದಿಯಾ ಬೋತ್ ಕಮ್ಸ್ ಇನ್ ದ ವೆಸ್ಟ್ ಬೆಂಗಾಲ್, ಅಂಡ್ ದೇ ಆರ್ ಅಗೇನ್ ವೆರಿ ಇಂಪಾರ್ಟೆಂಟ್ ಪೋರ್ಟ್ಸ್ ಆಫ್ ಇಂಡಿಯಾ. ಓಕೆ, ಹಲ್ದಿಯಾ ಅಂಡ್ ಕೋಲ್ಕತ್ತಾ. ಅಂಡ್ ಅಗೇನ್ ದಿಸ್ ಕೋಲ್ಕತ್ತಾ ಇಸ್ ಆಲ್ಸೋ ನೋನ್ ಆಸ್ ದ ಟೈಡಲ್ ಪೋರ್ಟ್. ಎರಡು ಇದಾವೆ ಟೈಡಲ್ ಪೋರ್ಟ್, ಒಂದು ಗುಜರಾತ್ ಅಲ್ಲಿ ಇದೆ, ಒಂದು ಕೋಲ್ಕತ್ತಾದಲ್ಲಿ. ದಿಸ್ ಇಸ್ ಆಲ್ಸೋ ನೋನ್ ಆಸ್ ಟೈಡಲ್ ಪೋರ್ಟ್. ಆನ್ಸರ್ ಇದು ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ. ಸೊ ಹೌ ಮೆನಿ ಟೈಡಲ್ ಪೋರ್ಟ್ಸ್ ಆರ್ ದೇರ್ ಇನ್ ಇಂಡಿಯಾ? ಆನ್ಸರ್ ಟು, ಒನ್ ಇಸ್ ದ ಕೋಲ್ಕತ್ತಾ ಅಂಡ್ ಸೆಕೆಂಡ್ ಇಸ್ ಕಾಂಡ್ಲಾ, ಎರಡು ಟೈಡಲ್ ಪೋರ್ಟ್. ಅಂಡ್ ಅಂಡ್ ಸೊ ಐರನ್ ಓರ್, ಕಬ್ಬಿಣದ ಅದಿರು, ಐರನ್ ಓರ್. ಓಕೆ, ಸಾಕಿಷ್ಟು. ಅಂಡ್ ಇದು ಎಲ್ಲಿದೆ ಅಂದ್ರೆ ಹುಗ್ಲಿ ನದಿ ದಡದ ಮೇಲೆ ಇದೆ. ಸೊ ಇಟ್ ಲೊಕೇಟೆಡ್ ಆನ್ ದ ಹುಗ್ಲಿ ರಿವರ್. ಇಷ್ಟ ಆದ್ರೆ ಇದನ್ನ ಬಿಟ್ಟು ಏನು ಕೇಳಂಗಿಲ್ಲ ಫೋರ್ಟ್ ಬಗ್ಗೆ ನಿಮ್ಗೆ, ಏನಾದ್ರೂ ಕೇಳಿದ್ರೆ ಹೇಳಿ. ಯಾವಾಗ ಈ ಕ್ಲಾಸ್ ರೆಕಾರ್ಡ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಏನ್ ಕೇಳ್ಬಹುದು ಈ ಪೋರ್ಟ್ಸ್ ಅಲ್ಲಿ ಅಂದ್ರೆ, ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್ಸ್ ಕೇಳ್ಬಹುದು. ನಾಲ್ಕು ಟೈಪ್ಸ್ ಬರ್ತದೆ, ಅದೊಂದು ಪಾಯಿಂಟ್ ಕೊಡ್ಕೊಳ್ಳಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಪೋರ್ಟ್ಸ್.
ಟೈಪ್ಸ್ ಆಫ್ ಕೋರ್ಸ್ ಬರ್ಕೊಳ್ಳಿ ದೇರ್ ಆರ್ ಮೇನ್ಲಿ ಫೋರ್ ಟೈಪ್ಸ್ ಆಫ್ ಕೋರ್ಸ್ ದ ಫಸ್ಟ್ ಒನ್ ಇಸ್ ಎಂಟರ್ ಬಾಟ್ ಕೋರ್ second one is ferry port third one is out port and last one is port of call these are the four ports ಇನ್ನೊಂದು ಹೆಸರಿದೆ ಕ್ಯಾಪ್ಡ್ ಸ್ಟೇಷನ್ ಪೋರ್ಟ್ ಅಂತ ಕ್ವಶನ್ ಕೇಳ್ಬೋದು ವಾಟ್ ಈಸ್ ಪ್ಯಾಕ್ಡ್ ಸ್ಟೇಷನ್ ಪೋರ್ಟ್ ಅಥವಾ ವಾಟ್ ಈಸ್ ಎಂಟರ್ ಪೋರ್ಟ್ ವಾಟ್ ಈಸ್ ದ ಫೆರಿ ಸಾರಿ ಇದು ಪ್ಯಾಕ್ಡ್ ಸ್ಟೇಷನ್ ಪೋರ್ಟ್ ಇದಕ್ಕೆ ಕರೀತಾರೆ ಫೆರಿ ಪೋರ್ಟ್ ಕರೀತಾರೆ ಇದಕ್ಕೆಲ್ಲ ಸೊ ದಿಸ್ ಇಸ್ ಆಲ್ಸೋ ನೋನ್ ಆಸ್ ಫೆರಿ ಪೋರ್ಟ್ ಆರ್ ಪ್ಯಾಕ್ಡ್ ಸ್ಟೇಷನ್ ಪೋರ್ಟ್ ಸೊ ದೀಸ್ ಆರ್ ದ ಮೇನ್ ಫೋರ್ ಟೈಪ್ಸ್ ಆಫ್ ಪೋರ್ಟ್ಸ್ ಇದಾವೆ ಹಂಗಂದ್ರೆ ಅರ್ಥ ಆಗಬೇಕು ಫೆರಿ ಪೋರ್ಟ್ ಅಂದ್ರೇನು ಇಂಟರ್ ಪೋರ್ಟ್ ಪೋರ್ಟ್ ಅಂದ್ರೇನು ಆ್ಯಂಡ್ ಔಟ್ ಪೋರ್ಟ್ಸ್ ಅಂದ್ರೇನು ಔಟ್ ಪೋರ್ಟ್ಸ್ ಅಂದ್ರೇನು ಆ್ಯಂಡ್ ದ ಪೋರ್ಟ್ ಆಫ್ ಕಾಲ್ ಅಂದ್ರೇನು ಇವು ನಾಲ್ಕು ಗೊತ್ತಾಗಬೇಕು ನಾಲ್ಕು ಗೊತ್ತಾಯ್ತಾ ಏನು ನೆಕ್ಸ್ಟ್ ನೋಡಿ ಫಸ್ಟ್ ಒನ್ ಇಂಟರ್ ಪೋರ್ಟ್ ಪೋರ್ಟ್ ದ ಫಸ್ಟ್ ಒನ್ ಇಂಟರ್ ಪೋರ್ಟ್ ಪೋರ್ಟ್ ಇವಾಗ ನೋಡಿ ಇಲ್ಲಿ ವಿಶಾಖಪಟ್ಟಣಂ ಪೋರ್ಟ್ ಇದೆ ಅಂತ ತಿಳ್ಕೊಳ್ಳಿ ವಿಶಾಖಪಟ್ಟಣಂ ಪೋರ್ಟ್ ಇದೆ ಅಥವಾ ಇಲ್ಲಿ ಗುಜರಾತ್ ಪೋರ್ಟ್ ಇದೆ ಅಂತ ತಿಳ್ಕೊಳ್ಳಿ ಗುಜರಾತಲ್ಲಿ ಯಾವ ಪೋರ್ಟ್ ಇದೆ ಕಾಂಡ್ಲಾ ಪೋರ್ಟ್ ಗುಜರಾತ್ ವೇರ್ ಹ್ಯಾವಿಂಗ್ ದ ಕಾಂಡ್ಲಾ ಪೋರ್ಟ್ ಆ್ಯಂಡ್ ಕಾಂಡ್ಲಾ ಇಸ್ ದ ಮೇಜರ್ ಪೋರ್ಟ್ ಸೊ ಇದು ಮೇಜರ್ ಪೋರ್ಟ್ ಇರೋದ್ರಿಂದ ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅಫ್ಘಾನಿಸ್ತಾನ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಯಾವುದೋ ಇರಾಕ್ ಇರಾನ್ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ಬೇರೆ ಬೇರೆ ಸೌತ್ ಲೈಕ್ ವೆಸ್ಟರ್ನ್ ಕಂಟ್ರೀಸ್ ಇದ್ದಾವೆ ಅವ್ರ ಹತ್ರ ಯಾವುದೇ ಪೋರ್ಟ್ಗಳಿಲ್ಲ ಅವ್ರ ಹತ್ರ ಬಂದರಿಲ್ಲ ಅವ್ರು ಏನು ಮಾಡ್ತಾರೆ ಸೊ ದೇ ಸೆಂಡ್ಸ್ ದೇರ್ ಕಾರ್ಗೋಸ್ ಆರ್ ದ ಗುಡ್ಸ್ ಟು ದ ಇಂಡಿಯನ್ ಮೇಜರ್ ಪೋರ್ಟ್ ಆ್ಯಂಡ್ ದಿಸ್ ಇಂಡಿಯನ್ ಮೇಜರ್ ಪೋರ್ಟ್ ಏನು ಮಾಡುತ್ತೆ ಅವೆಲ್ಲ ಕಾರ್ಗೋ ರಿಶ್ಯೂ ಮಾಡಿಕೊಂಡು ಅವ್ರು ಎಲ್ಲಿ ಕಳಿಸ್ಬೇಕಂತಾರೆ ಅಲ್ಲಿ ಇಂಡಿಯಾದವರು ಕಳಿಸ್ತಾರೆ ಅಂದರೆ ಇಂಡಿಯಾದವರು ಇಟ್ ಈಸ್ ಪ್ರೊವೈಡಿಂಗ್ ದ ಸರ್ವಿಸ್ ಇಂಡಿಯಾ ಪ್ರೊವೈಡಿಂಗ್ ದ ಸರ್ವಿಸ್ ಆ್ಯಂಡ್ ಇಟ್ ಈಸ್ ನೋನ್ ಆಸ್ ಇಂಟರ್ ಪೋರ್ಟ್ ಪೋರ್ಟ್ ಆರ್ ಇಟ್ ಕಲೆಕ್ಟಿಂಗ್ ದ ಗೂಡ್ಸ್ ಫ್ರಾಮ್ ದ ಸರೌಂಡಿಂಗ್ ಕಂಟ್ರೀಸ್ ಓಕೆ ಆ್ಯಂಡ್ ಇಟ್ ಎಕ್ಸ್ಪೋರ್ಟ್ಸ್ ಟು ದ ರಿಸ್ಪೆಕ್ಟಿವ್ ಕಂಟ್ರೀಸ್ ಅಂತ ಈಗ ಫಾರ್ ಎಕ್ಸಾಂಪಲ್ ಕಾರ್ಗೋ ಇಲ್ಲಿ ಕಲೆಕ್ಟ್ ಮಾಡಿಕೊಂಡು ಇದು ಬೇರೆ ಯು ಎಸ್ ಎಗಾಗಲಿ ಚೈನಾಗಲಿ ಅಥವಾ ಬೇರೆ ಬೇರೆ ಕಂಟ್ರೀಸ್ ಕಳಿಸ್ಬೋದು ಸೊ ಅವರ್ ಗುಜರಾತ್ ಪೋರ್ಟ್ ಆಕ್ಟಿಂಗ್ ಆಸ್ ದ ಇಂಟರ್ ಪಾರ್ಟ್ ಪೋರ್ಟ್ ಬಿಕಾಸ್ ಇಟ್ ಕಲೆಕ್ಟಿಂಗ್ ದ ಗುಡ್ಸ್ ಫ್ರಾಮ್ ಅಫ್ಘಾನಿಸ್ತಾನ್ ಇರಾಕ್ ಇರಾನ್ ಆ್ಯಂಡ್ ಇಟ್ ಎಕ್ಸ್ಪೋರ್ಟಿಂಗ್ ಟು ದ ರಿಸ್ಪೆಕ್ಟಿವ್ ಕಂಟ್ರೀಸ್ ದಟ್ ಇಸ್ ದ ಇಂಟರ್ ಪಾರ್ಟ್ ಪೋರ್ಟ್ ಆಯ್ತಾ ಒಂದ್ ಲೈನ್ ಬರ್ಕೊಳ್ಳಿ ಇಂಟರ್ ಪಾರ್ಟ್ ಪೋರ್ಟ್ಸ್ ಆರ್ ನೋನ್ ಆಸ್ collection centers interport ports are known as collection centers yen collection madutte adu dudda goods very good goods collection center ante barkoli goods collection center from surrounding countries or the different regions okay so goods collection centers ಅರ್ಥ ಆಯ್ತಲ್ಲ ಇಟ್ ಕಲೆಕ್ಟ್ಸ್ ದ ಗುಡ್ಸ್ ಫ್ರಾಮ್ ಸರೌಂಡಿಂಗ್ ಕಂಟ್ರೀಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಟು ದ ರೆಸ್ಪೆಕ್ಟಿವ್ ಕಂಟ್ರೀಸ್ ಅಂತ ದಟ್ ಈಸ್ ದ ಇಂಟರ್ ಪಾರ್ಟ್ ಪೋರ್ಟ್ ಸೆಕೆಂಡ್ ಬರ್ಕೊಳ್ಳಿ ಎಕ್ಸಾಂಪಲ್ ಬರ್ಕೊಳ್ಳಿ ಇದಕ್ಕೆ ಇದು ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಸಿಂಗಾಪುರ್ ಪೋರ್ಟ್ ಇಸ್ ದ ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಟರ್ ಪಾರ್ಟ್ ಪೋರ್ಟ್ ಸಿಂಗಾಪುರ್ ಬಿಕಾಸ್ ಇಟ್ ರಿಸೀವ್ಸ್ ದ ಗೂಡ್ಸ್ ಫ್ರಾಮ್ ಮೆನಿ ಏಷ್ಯನ್ ಕಂಟ್ರೀಸ್ ಏಷ್ಯನ್ ಕಂಟ್ರೀಸ್ದಿಂದ ಆ ಸಿಂಗಾಪುರ್ ಪೋರ್ಟ್ ಏನು ಮಾಡುತ್ತೆ ಎಲ್ಲ ಗುಡ್ಸ್ನ ರಿಶ್ಯೂ ಮಾಡಿಕೊಂಡು ಬೇರೆ ಕಂಟ್ರಿ ಯುರೋಪ್ ಆಗಲಿ ಅಮೆರಿಕಾಗಲಿ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡುತ್ತೆ ಸೊ ಸಿಂಗಾಪುರ್ ಇಸ್ ದ ಬೆಸ್ಟ್ ಇಂಟರ್ಪಾರ್ಟ್ ಪೋರ್ಟ್ ಇನ್ ಏಷ್ಯಾ ಬಿಕಾಸ್ ಇಟ್ ರಿಸೀವ್ಸ್ ದ ಕಾರ್ಗೋ ಫ್ರಾಮ್ ಮೆನಿ ಏಷ್ಯನ್ ಕಂಟ್ರೀಸ್ ಅರ್ಥ ಆಯ್ತಲ್ಲ ಇಂಟರ್ಪಾರ್ಟ್ ಪೋರ್ಟ್ ಸಿಂಗಾಪುರ್ ನೆಕ್ಸ್ಟ್ ಎಕ್ಸಾಂಪಲ್ ಬರ್ಕೊಳ್ಳಿ ಇದಕ್ಕೆ ಇಂಟರ್ಪಾರ್ಟ್ ಪೋರ್ಟಿಗೆ ಸೊ ರೋಟರ್ಡ್ಯಾಮ್ ಪೋರ್ಟ್ ಎಲ್ಲಿ ಬರುತ್ತೆ ರೋಟರ್ಡ್ಯಾಮ್ ಪೋರ್ಟ್ ಬರೋದು ಇಲ್ಲಿ ನೆದರ್ಲ್ಯಾಂಡ್ ತಾನೆ ರೋಟರ್ಡ್ಯಾಮ್ ದಿಸ್ ಲಾರ್ಜೆಸ್ಟ್ ಪೋರ್ಟ್ ಆಫ್ ಯುರೋಪ್ ನೆದರ್ಲ್ಯಾಂಡ್ ಅಲ್ಲಿ ಬರುತ್ತೆ ಆ್ಯಂಡ್ ಇದೇನು ಮಾಡುತ್ತೆ ಸೊ ದಿಸ್ ಇಸ್ ದ ಎಂಟರ್ ಪಾರ್ಟ್ ಪೋರ್ಟ್ ಫಾರ್ ಯುರೋಪ್ ಯಾಕಂದ್ರೆ ಯುರೋಪ್ದಲ್ಲಿ ಇರುವಂತಹ ಕಂಟ್ರೀಸ್ ಕಡೆಯಿಂದ ಇದು ಕಲೆಕ್ಷನ್ ಮಾಡ್ಕೊಳ್ಳುತ್ತೆ ಗೂಡ್ಸ್ ನ ಸೊ ಹಾಗಾಗಿ ಸಿಂಗಾಪುರ್ ಇಸ್ ದ ಇಂಟರ್ ಪಾರ್ಟ್ ಪೋರ್ಟ್ ಫಾರ್ ಏಷ್ಯಾ ಆ್ಯಂಡ್ ರೋಟರ್ಡ್ಯಾಮ್ ಇಸ್ ದ ಇಂಟರ್ ಪಾರ್ಟ್ ಪೋರ್ಟ್ ಫಾರ್ ಯುರೋಪ್ ಓಕೆ ಇದು ಅರ್ಥ ಆಗ್ತಾ ಇದೆಯಲ್ಲ ರೋಟರ್ಡ್ಯಾಮ್ ಪೋರ್ಟ್ ಆ್ಯಂಡ್ ಎಲ್ಲಿ ಬರುತ್ತೆ ನೆದರ್ಲ್ಯಾಂಡ್ ಅಲ್ಲಿ ಬರುತ್ತೆ ಆ್ಯಂಡ್ ನೆದರ್ಲ್ಯಾಂಡ್ದಲ್ಲಿ ಅಂದರೆ ಅದರ ಅಕ್ಕಪಕ್ಕ ಇರುವಂತಹ ಕಂಟ್ರೀಸ್ದಿಂದ ಇದು ಕಲೆಕ್ಷನ್ ಮಾಡಿಕೊಂಡು ಯಾವ ಕಂಟ್ರಿ ಕಳಿಸ್ಬೇಕಲ್ಲ ಅಲ್ಲಿ ಕಳಿಸುತ್ತೆ ಇದು ಸೊ ದಿಸ್ ಇಸ್ ಇಂಟರ್ ಪಾರ್ಟ್ ಪೋರ್ಟ್
ಅಂಡ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಇಂಡಿಯಾ ಇಸ್ ಗುಜರಾತ್. ಗುಜರಾತ್ ಇಸ್ ದ ಇಂಟರ್ಪಾಟ್ ಪೋರ್ಟ್ ಫಾರ್ ದ ವೆಸ್ಟರ್ನ್ ಕಂಟ್ರೀಸ್ ಲೈಕ್ ಅಫ್ಘಾನಿಸ್ತಾನ್ ಅಂಡ್ ಭೂತಾನ್ ನೇಪಾಲ್ ಇವೆಲ್ಲ ನಮ್ಮ ನೇಪಾಲ್ ಭೂತಾನ್ ಅವಾಗೆಲ್ಲ ಪೋರ್ಟ್ ಇರಬೇಕು ಬಡ ರಾಷ್ಟ್ರಗಳು, ಅವೆಲ್ಲ ಇಂಡಿಯಾ ಕಳಿಸ್ತವೆ, ಇಂಡಿಯಾದವರು ಬೇರೆ ಕಂಟ್ರಿ ಕಳಿಸ್ತಾರೆ. ಓಕೆ, ಸೊ ಇಂಟರ್ ಇದು ಇಂಟರ್ಪಾಟ್ ಆಯಿತು. ಸೆಕೆಂಡ್ ಒನ್ ಫೆರಿ ಪೋರ್ಟ್ಸ್. ಸೆಕೆಂಡ್ ಒನ್ ಇಸ್ ಫೆರಿ ಪೋರ್ಟ್ಸ್. ಅಂದ್ರೆ ನೋಡಿ, ನಿಮ್ಗೆಲ್ಲ ಗೊತ್ತು, ಸುಯೆಜ್ ಕ್ಯಾನಲ್ ಕೇಳಿರ್ತೀರಾ, ಪನಾಮಾ ಕ್ಯಾನಲ್ ಕೇಳಿರ್ತೀರಾ. ಸೊ ಇದರ ಮೇನ್ ಕೆಲಸ ಏನಂದ್ರೆ ಈ ಪೋರ್ಟ್ಸ್ದು ಟು ಇದು ಅಂದ್ರೆ ಪ್ರೊವೈಡ್ ಸರ್ವಿಸ್ ಟು ದ ಪ್ಯಾಸೆಂಜರ್ ಟು ಕ್ರಾಸ್ ದ ವಾಟರ್ ಬಾಡೀಸ್. ಅಂದ್ರೆ ಇಲ್ಲೊಂದು ಪೋರ್ಟ್ ಇರುತ್ತೆ, ಇಲ್ಲೊಂದು ಪೋರ್ಟ್ ಇರುತ್ತೆ ಅಂತ ತಿಳ್ಕೊಳ್ಳಿ. ಯಾಕಂದ್ರೆ ಪೋರ್ಟ್ ಇರೋದು ವಾಟರ್ ಬಾಡಿ ದಂಡೆ ಮೇಲೆ ತಾನೆ. ಸೊ ಇಲ್ಲಿಂದ ಇದು ವಾಟರ್ ಇದೆ. ಸೊ ಜಸ್ಟ್ ಇಟ್ ಪ್ರೊವೈಡ್ ದ ಸರ್ವಿಸ್ ಟು ದ ಪ್ಯಾಸೆಂಜರ್ಸ್. ಇಟ್ ಪ್ರೊವೈಡ್ ಸರ್ವಿಸ್ ಟು ದ ಪ್ಯಾಸೆಂಜರ್ಸ್, ದಟ್ ಇಸ್ ದ ಫೆರಿ ಪೋರ್ಟ್. ಅಂಡ್ ಎಂಟರ್ ಪೋರ್ಟ್ ಇದಕ್ಕೆ ಟು ಪ್ರೊವೈಡ್ ದ ಗುಡ್ಸ್ಗೆ, ಗುಡ್ಸ್ಗೆ ಏನು ಸರ್ವಿಸ್ ಕೊಡಬೇಕು, ದಟ್ ಇಸ್ ದ ಎಂಟರ್ ಪೋರ್ಟ್. ಅಂಡ್ ಪ್ಯಾಸೆಂಜರ್ ಸರ್ವಿಸ್ ಕೊಡದೆ ಅದು ಫೆರಿ ಪೋರ್ಟ್. ತಿಳ್ಕೊಳ್ಳಿ, ಫೆರಿ ಪೋರ್ಟ್ ತಿಳ್ಕೊಳ್ಳಿ. Exclusively designed for transportation of passengers across the water bodies. ಜಸ್ಟ್ ಪ್ಯಾಸೆಂಜರ್ ಬಂದ್ರೆ ಫೆರಿ ಪೋರ್ಟ್ ಆರ್ ದ ಪ್ಯಾಕ್ ಸ್ಟೇಷನ್ ಪೋರ್ಟ್. ಏನಾದ್ರೂ ಗೂಡ್ಸ್ ಕಾರ್ಗೋಸ್ ಬಂದ್ರೆ ಎಂಟರ್ ಪೋರ್ಟ್. ಇದು ಗೊತ್ತಾಯ್ತಲ್ಲ. ಥರ್ಡ್ ಒನ್, ಥರ್ಡ್ ಎಕ್ಸಾಂಪಲ್ ಇದಕ್ಕೆ ಎಕ್ಸಾಂಪಲ್. ಸೊ ಇಲ್ಲಿ ಡೋವರ್ ಪೋರ್ಟ್ ಅಂತ ಬರುತ್ತೆ ಯುರೋಪ್ ಅಲ್ಲಿ, ಡೋವರ್ ಪೋರ್ಟ್. ಓಕೆ, ಸೊ ಡೋವರ್ ಪೋರ್ಟ್ ಇನ್ ಇಂಗ್ಲೆಂಡ್, ಡೋವರ್ ಪೋರ್ಟ್ ಇನ್ ಇಂಗ್ಲೆಂಡ್. ಸೊ ಇಂಗ್ಲಿಷ್ ಚಾನಲ್, ಇಂಗ್ಲಿಷ್ ಚಾನಲ್ ಎಲ್ಲಿ ಬರುತ್ತೆ? ಇಂಗ್ಲಿಷ್ ಚಾನಲ್ ನೇರ್ ಫ್ರಾನ್ಸ್, ಫ್ರಾನ್ಸ್ ಹತ್ರ ಬರುತ್ತೆ ಇಂಗ್ಲಿಷ್ ಚಾನಲ್. ಅದ್ರ ಅದು ಕೂಡ ಒಂದು ಪೋರ್ಟ್ದು. ಅದ್ರ ಮೇನ್ ಸರ್ವಿಸ್ ಏನು? ಇಟ್ ಆಕ್ಟ್ ಲೈಕ್ ಅ ಫೆರಿ ಪೋರ್ಟ್. ಅಂದ್ರೆ ಇಟ್ ಗಿವ್ಸ್ ಸರ್ವಿಸಸ್ ಆಫ್ ದ ಟ್ರಾನ್ಸ್ಪೋರ್ಟೇಶನ್ ಆಫ್ ಪ್ಯಾಸೆಂಜರ್ಸ್. ಥರ್ಡ್ ಒನ್ ಬರ್ಕೊಳ್ಳಿ, ಥರ್ಡ್ ಒನ್. ಸೊ ಔಟ್ ಪೋರ್ಟ್ಸ್ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವಾಗ ಹೇಳಿದ್ದೆ, ಇಲ್ಲಿ ಮುಂಬೈ ಪೋರ್ಟ್ ಇತ್ತು. ಅದ್ರ ಪ್ರೆಷರ್ ಕಡಿಮೆ ಮಾಡೋಕ್ಕೋಸ್ಕರ ದಟ್ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ JNPT. ಅಂಡ್ ಇಲ್ಲಿ ಕೋಲ್ಕತ್ತಾ ಪೋರ್ಟಿಗೆ ಪ್ರೆಷರ್ ಕಡಿಮೆ ಮಾಡೋಕ್ಕೋಸ್ಕರ ಹಲ್ದಿಯಾ ಪೋರ್ಟ್. ಅಂದ್ರೆ ಸೊ ದೀಸ್ ಆರ್ ದ ಅಲ್ಟರ್ನೇಟಿವ್ ಪೋರ್ಟ್ ಟು ರೆಡ್ಯೂಸ್ ದ ಪ್ರೆಷರ್ ಆಫ್ ದ ಎಕ್ಸಿಸ್ಟಿಂಗ್ ಪೋರ್ಟ್ ಅಂತ ಬರ್ಬಳಿ. ಸೊ ದೀಸ್ ಆರ್ ದ ಡೀಪ್ ವಾಟರ್ ಪೋರ್ಟ್ಸ್. ಅಂಡರ್ಲೈನ್ ದ ವರ್ಡ್ ಡೀಪ್ ವಾಟರ್. ಸೊ ದೀಸ್ ಆರ್ ದ ಡೀಪ್ ವಾಟರ್ ಪೋರ್ಟ್ಸ್. ಸೊ ಬಿಲ್ಟ್ ಅಂದ್ರೆ ಕನ್ಸ್ಟ್ರಕ್ಟ್ ಮಾಡಿರೋದು. ಸೊ ದೀಸ್ ಆರ್ ದ ಡೀಪ್ ವಾಟರ್ ಪೋರ್ಟ್ಸ್ ಬಿಲ್ಟ್ ಫಾರ್ ರಿಡಕ್ಷನ್ ಆಫ್ ಪ್ರೆಷರ್ ಆನ್ ದ ಎಕ್ಸಿಸ್ಟಿಂಗ್ ಪೋರ್ಟ್. ಯಾವ್ದಾದ್ರು ಒಂದು ಪೋರ್ಟ್ ಇರುತ್ತೆ, ಅದ್ರ ಮೇಲೆ ತುಂಬಾ ಪ್ರೆಷರ್ ಆಗ್ಬಿಡುತ್ತೆ, ಆ ಪ್ರೆಷರ್ ನ ಕಡಿಮೆ ಮಾಡೋಕ್ಕೋಸ್ಕರ ಈ ಪೋರ್ಟ್ ಗಳನ್ನ ಹಾಕಿರ್ತಾರೆ. ಇದು ಅರ್ಥ ಆಯ್ತಲ್ಲ? ಸೊ ದೀಸ್ ಆರ್ ದ ಡೀಪ್ ವಾಟರ್ ಪೋರ್ಟ್ಸ್ ಬಿಲ್ಟ್ ಫಾರ್ ರಿಡಕ್ಷನ್ ಆಫ್ ಪ್ರೆಷರ್ ಆನ್ ದ ಎಕ್ಸಿಸ್ಟಿಂಗ್ ಪೋರ್ಟ್. ಎಕ್ಸಾಂಪಲ್ ಬರ್ಕೊಳ್ಳಿ. ಸೊ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ ಕನ್ಸ್ಟ್ರಕ್ಟೆಡ್ ಟು ರೆಡ್ಯೂಸ್ ದ ಪ್ರೆಷರ್ ಆಫ್ ಮುಂಬೈ ಪೋರ್ಟ್ ಅಂಡ್ ಹಲ್ದಿಯಾ ಪೋರ್ಟ್ ವಾಸ್ ಕನ್ಸ್ಟ್ರಕ್ಟೆಡ್ ಟು ರೆಡ್ಯೂಸ್ ದ ಪ್ರೆಷರ್ ಆಫ್ ವಿಚ್ ಪೋರ್ಟ್? ವೆರಿ ಗುಡ್, ಕೋಲ್ಕತ್ತಾ ಪೋರ್ಟ್. ವೆರಿ ನೈಸ್. ಅಂಡ್ ಎನ್ನೂರ್ ಪೋರ್ಟ್ ವಾಸ್ ಕನ್ಸ್ಟ್ರಕ್ಟೆಡ್ ಟು ರೆಡ್ಯೂಸ್ ದ ಪ್ರೆಷರ್ ಆಫ್? ವೆರಿ ನೈಸ್, ಚೆನ್ನೈ ಪೋರ್ಟ್. ಇವು ಎಲ್ಲ ಏನಿದು, ನಿಮ್ ಕ್ವಶನ್ ಕೇಳ್ಬಹುದು, ಎನ್ನೂರ್ ಅಂಡ್ JNPT ಅಂಡ್ ಹಲ್ದಿಯಾ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ವಾಟ್ ಕೈಂಡ್ ಆಫ್ ಪೋರ್ಟ್ ಅಂತ. ಆನ್ಸರ್ ಏನಾಗುತ್ತೆ? ಔಟ್ ಪೋರ್ಟ್ಸ್ ಮೀನ್ಸ್ ದೀಸ್ ಆರ್ ದ ಪೋರ್ಟ್ಸ್ ಕನ್ಸ್ಟ್ರಕ್ಟೆಡ್ ಟು ರೆಡ್ಯೂಸ್ ದ ಪ್ರೆಷರ್ ಆಫ್ ದ ಎಕ್ಸಿಸ್ಟಿಂಗ್ ಪೋರ್ಟ್. ಹಿಯರ್ ಮುಂಬೈ ವಾಸ್ ದ ಎಕ್ಸಿಸ್ಟಿಂಗ್ ಅಂಡ್ ಕೋಲ್ಕತ್ತಾ ವಾಸ್ ದ ಎಕ್ಸಿಸ್ಟಿಂಗ್, ಚೆನ್ನೈ ವಾಸ್ ದ ಎಕ್ಸಿಸ್ಟಿಂಗ್, ಬಟ್ ಟು ರೆಡ್ಯೂಸ್ ದೇರ್ ಪ್ರೆಷರ್ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅಲ್ಟರ್ನೇಟಿವ್ ಪೋರ್ಟ್ಸ್. ದಟ್ ಇಸ್ ದ ಥರ್ಡ್ ಒನ್. ಅಂಡ್ ದ ಲಾಸ್ಟ್ ಒನ್, ದ ಪೋರ್ಟ್ಸ್ ಆಫ್ ಕಾಲ್. ಇವಾಗ ನೋಡಿ,
ಇಲ್ಲಿ ಇಂಡಿಯಾ ಅಂತ ತಿಳ್ಕೊಳ್ಳಿ, ಇಲ್ಲಿ ಶ್ರೀಲಂಕಾ ಅಂತ ತಿಳ್ಕೊಳ್ಳಿ, ಇಲ್ಲಿ ಯಾವುದೋ ಈ ಕಡೆ ಮಡಗಾಸ್ಕರ್ ಇದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಗೆ ಇಲ್ಲಿಂದ ನಮ್ಮ ಹಡಗು ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿಂದ. ಸೊ ಇಲ್ಲಿಂದ ಹಡಗು ಹೋಗುವಾಗ ಈಗ ಇದು ಲೆಂತ್ ತುಂಬಾ ದೂರ ಇದ್ರೆ ಇಲ್ಲಿರುವಂತ ಫ್ಯೂಲ್ ಖಾಲಿ ಆಗ್ಬೋದು, ಮಿಡಲ್ ಅಲ್ಲಿ ಎಲ್ಲಿಯಾದ್ರೂ ಖಾಲಿ ಆದ್ರೆ ಅಲ್ಲಿ ಮುಳುಗಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಈ ಶಿಪ್ ಹೋಗುವಾಗ ಅದಕ್ಕೆ ಈಗ ನೋಡಿ ಎಷ್ಟೋ ವೆಹಿಕಲ್ ಹೋಗುವಾಗ ಪೆಟ್ರೋಲ್ ಪಂಪ್ಸ್ ಎಲ್ಲಿ ಇರ್ತವೆ? ರೋಡ್ ಮ್ಯಾಗ ಇರ್ತದೆ ತಾನೆ, ಯಾಕಂದ್ರೆ ಖಾಲಿ ಆದ್ರೆ ಫ್ಯೂಲ್ ಹಾಕೊಂಡು ಹೋಗ್ಬೇಕಂತ ಪೆಟ್ರೋಲ್. ಅಂದ್ರೆ ದೀಸ್ ಪೋರ್ಟ್ಸ್ ಆಕ್ಟ್ ಲೈಕ್ ಪೆಟ್ರೋಲ್ ಪಂಪ್ಸ್, ಪೆಟ್ರೋಲ್ ಪಂಪ್ ತರ ವರ್ಕ್ ಮಾಡ್ತವೆ. ಏನಾದ್ರೂ ಶಿಪ್ ಹೋಗುವಾಗ ಅದ್ರ ಏನಾದ್ರೂ ಫ್ಯೂಲ್ ಕಡಿಮೆ ಆದ್ರೆ ಆ ಫ್ಯೂಲ್ ನ ಅಂದ್ರೆ ರೀಫ್ಯೂಲಿಂಗ್ ರೀವಾಟರಿಂಗ್ ಆಗ್ಬಹುದು, ಅಥವಾ ಏನಾದ್ರೂ ಫುಡ್ ಐಟಮ್. ಈಗ ಕೆಲವೊಬ್ರು ಫಿಶರ್ ಮ್ಯಾನ್ ಗಳು 8 ದಿವಸ ಒಂದ್ಸರಿ ತಿಂಗಳಲ್ಲಿ ಒಳಗೆ ಹೋಗಿರ್ತಾರೆ ಅವರೆಲ್ಲ ಫಿಶರ್ ಮ್ಯಾನ್ ಗಳು, ಅವರಿಗೆ ಊಟ ಖಾಲಿ ಆದ್ರೆ ಅಲ್ಲಿ ಊಟ ಒಂಥರ. ಅಂದ್ರೆ ದಿಸ್ ಬೋಟ್ಸ್ ಆಕ್ಟ್ ಲೈಕ್ ಅ ರೆಸ್ಟೋರೆಂಟ್ಸ್, ದಿಸ್ ಬೋಟ್ಸ್ ಆಕ್ಟ್ ಲೈಕ್ ಅ ಪೆಟ್ರೋಲ್ ಪಂಪ್. ಓಕೆ, ಸೊ ಆತರ ಬರ್ಕೊಳ್ಳಿ, ಪಾಯಿಂಟ್ ಲೈನ್ ಬರ್ಕೊಳ್ಳಿ ಇದ್ರ ಬಗ್ಗೆ. ಸೊ ದೀಸ್ ಆರ್ ದ ಪೋರ್ಟ್ಸ್ ಡೆವಲಪ್ಡ್ ಆನ್ ದ ಸೀ ರೂಟ್ಸ್. ದೀಸ್ ಆರ್ ದ ಪೋರ್ಟ್ಸ್ ಡೆವಲಪ್ಡ್ ಆನ್ ದ ಸೀ ರೂಟ್ಸ್, ಸಿ ಆರ್ ಓಷಿಯನ್ ರೂಟ್ ಅಂತ ಬರ್ಕೊಳ್ಳಿ. ದೀಸ್ ಪೋರ್ಟ್ಸ್ ಆರ್ ಡೆವಲಪ್ಡ್ ಆನ್ ದ ಸಿ ಆರ್ ಓಷಿಯನ್, ಸಮುದ್ರದ ಮಾರ್ಗದಲ್ಲಿ ಇದನ್ನು ಇದು ಮಾಡಿರ್ತಾರೆ, ಸಮುದ್ರ ಒಳಗಡೆ ಮಾಡಿರ್ತಾರೆ. ದೀಸ್ ಆರ್ ದ ಪೋರ್ಟ್ಸ್ ಕನ್ಸ್ಟ್ರಕ್ಟೆಡ್ ಆನ್ ದ ಸಿ ಅಂಡ್ ಓಷಿಯನ್ ರೂಟ್ಸ್. ಓಷಿಯನ್ ರೂಟ್ಸ್ ಅಂಡ್ ಆಕ್ಟ್ ಲೈಕ್ ಆಕ್ಟ್ ಅಂದ್ರೆ ವಾಟ್ ಇಸ್ ಆಕ್ಟ್? ಆಕ್ಟ್ ಅಂದ್ರೆ ಅರ್ಥ ಆಗಿದೆಲ್ಲ ಸರ್. ರೂಟ್ಸ್ ಅಂಡ್ ಆಕ್ಟ್ ಲೈಕ್ ರೆಸ್ಟೋರೆಂಟ್ಸ್ ಅಂಡ್ ಪೆಟ್ರೋಲ್ ಪಂಪ್ ಹತ್ರ ಬರ್ಕೋತೀರಾ? ಬೇಡ ಮತ್ತೆ. ಸೊ ಆಕ್ಟ್ ಲೈಕ್ ಬೇಡ. ಸೊ ಸಿ ಕನ್ಸ್ಟ್ರಕ್ಟೆಡ್ ಆನ್ ದ ಸಿ ಅಂಡ್ ಓಷನ್ ರೂಟ್ಸ್ ಅಂಡ್ ಪರ್ಫಾರ್ಮ್ಸ್ ದ ಮೇನ್ ಫಂಕ್ಷನ್ಸ್ ಲೈಕ್ ರಿಫ್ಯೂಲಿಂಗ್. Perform the main functions like refueling and watering. Okay, watering and providing food items and any repair work. ಅಂದ್ರೆ ಯಾವುದೋ ಪೋರ್ಟ್ ಬಂದ್ ಬಿದ್ದಿರುತ್ತೆ, ಅದನ್ನ ರಿಪೇರ್ ಮಾಡೋದಾಗ್ಲಿ, ಅಥವಾ ಅದಕ್ಕೆ ಫ್ಯೂಲ್ ಖತಮ್ ಆದ್ರೆ ಫ್ಯೂಲ್ ಹಾಕೋದಾಗ್ಲಿ, ಯಾವ್ದ್ರೆ ಫುಡ್ ಐಟಮ್ ಕೊಡೋದಾಗ್ಲಿ. ಸೊ ಈ ತರ ಇರೋದು ಪೋರ್ಟ್ಸ್ ಆಫ್ ಕಾಲ್. ಅರ್ಥ ಆಯ್ತಲ್ಲ? ಸೊ 4 ಪೋರ್ಟ್ ಇದಾವೆ. ಹಾ, ಈ ಪೋರ್ಟ್ ಯಾಕಂದ್ರೆ ನೀವು ದ ಎಂಟರ್ ಪಾಯಿಂಟ್ ಪೋರ್ಟ್. ದೀಸ್ ಆರ್ ದ ಕಲೆಕ್ಷನ್ ಸೆಂಟರ್ಸ್. ದಿ ಕಲೆಕ್ಟ್ ದ ಗುಡ್ಸ್ ಫ್ರಮ್ ದೇರ್ ಸರೌಂಡಿಂಗ್ ಕಂಟ್ರೀಸ್ ಅಂಡ್ ದೇ ಎಕ್ಸ್ಪೋರ್ಟ್ಸ್ ಟು ದ ರಿಸ್ಪೆಕ್ಟಿವ್ ಕಂಟ್ರಿ. ದೀಸ್ ಆರ್ ದ ಎಂಟರ್ ಪಾಯಿಂಟ್ ಪೋರ್ಟ್. ಅಂಡ್ ವಾಟ್ ಇಸ್ ದ ಫೆರಿ ಪೋರ್ಟ್? ವೆರಿ ಗುಡ್, ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಪ್ಯಾಸೆಂಜರ್ಸ್. That is very port. And outports, very nice, to reduce the pressure of the existing ports. And ports are called refuel and that providing the food items. Okay, so they act like a petrol pump and restaurant. This is name petkoli. Okay, so ishta adre ports bagge one question kelana nimge. And inondo ports are two types, major ports and minor ports. In major ports we are having 13, and out of 13 three ports are in the Tamil Nadu and two ports are in Mumbai, and most of the coastal states having single port. ಕ್ವಶನ್ ಕೇಳ್ಬೋದು, ಮ್ಯಾಕ್ಸಿಮಮ್ ಪೋರ್ಟ್ಸ್ ಎಲ್ಲಿದಾವ ಅಂದ್ರೆ ತಮಿಳುನಾಡು, ಸೆಕೆಂಡ್ ಇರೋದು ಮುಂಬೈ, ಮೇಜರ್ ಪೋರ್ಟ್ ನಾನು ಮಾತಾಡ್ತಿರೋದು. ಇಫ್ ದೇ ಆಸ್ಕ್ ದ ಕ್ವಶನ್ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಪೋರ್ಟ್ಸ್ ವಿದೌಟ್ ಮೆನ್ಷನಿಂಗ್ ಮೈನರ್ ಅಂಡ್ ಮೇಜರ್, ಮೈನರ್ ಮತ್ತೆ ಮೇಜರ್ ಏನು ಮೆನ್ಷನ್ ಮಾಡಲಾರದೆ, ಇಫ್ ಡೈರೆಕ್ಟ್ಲಿ ದೇ ಆಸ್ಕ್ ದ ಕ್ವಶನ್ ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾವಿಂಗ್ ದ ಮ್ಯಾಕ್ಸಿಮಮ್ ಪೋರ್ಟ್ಸ್ ಆನ್ಸರ್. ವೆರಿ ನೈಸ್, ಮಹಾರಾಷ್ಟ್ರ. ಮಹಾರಾಷ್ಟ್ರ ಇದು ಅನ್ಸ್ತಾ, ಎಷ್ಟು ಮಹಾರಾಷ್ಟ್ರದಲ್ಲಿ ಪೋರ್ಟ್ಸ್ಗಳು? 53 ಇದಾವೆ, ಬೇಕಾದ್ರೆ ಬರ್ಕೊಳ್ಳಿ. ಮಹಾರಾಷ್ಟ್ರ ಹ್ಯಾವಿಂಗ್ 53 ಪೋರ್ಟ್ಸ್, ಗುಜರಾತ್ ಇಸ್ ಸೆಕೆಂಡ್, ಗುಜರಾತ್ ಹ್ಯಾವಿಂಗ್ 40 ಪೋರ್ಟ್ಸ್, ಅಂಡ್ ಥರ್ಡ್ ಇಸ್ ತಮಿಳ್ನಾಡು, ತಮಿಳ್ನಾಡು ಹ್ಯಾವಿಂಗ್ 15 ಪೋರ್ಟ್ಸ್, ಅಂಡ್ ಕರ್ನಾಟಕ ಇಸ್ ದ ಫೋರ್ತ್ ಒನ್, ಕರ್ನಾಟಕ ಹ್ಯಾವಿಂಗ್ 10 ಪೋರ್ಟ್ಸ್. ಸೊ ಇನ್ ಡಿಕ್ರೀಸಿಂಗ್ ಆರ್ಡರ್ ಟಾಪ್ 4 ಸ್ಟೇಟ್ಸ್ ಇನ್ ಇಂಡಿಯಾ. ಕ್ವಶನ್ ನಿಮಗೂ ಕೇಳಬಹುದಲ್ಲ, ಯಾ ಹೆಚ್ಚಿಗೆ ಎಲ್ಲಿದೆ, ಕಡಿಮೆ ಎಲ್ಲಿದೆ. ಓಕೆ, ಸೊ ದೀಸ್ ಆರ್ ದ ಪೋರ್ಟ್ಸ್. ತುಂಬಾನೇ ತಗ್ಬಿಟ್ಟಿರೋದು. ಓಕೆ, ಸೊ 4 ಅಂದ್ರೆ ಎಲ್ಲಕ್ಕಿಂತ ಹೆಚ್ಚಿಗೆ ಇರೋದು ಮುಂಬೈ, ಅಂಡ್ ಇಟ್ ಇನ್ಕ್ಲೂಡಿಂಗ್ ಮೇಜರ್ ಪೋರ್ಟ್. ಓಕೆ, ಮೇಜರ್ ಮೈನರ್ ಎರಡು ಸೇರಿ 53 ಇದಾವೆ. ಗುಜರಾತ್ 40 ಪೋರ್ಟ್ಸ್ ಇದಾವೆ. ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ ಮಂಗಳೂರು ಪೋರ್ಟ್ ವಿ ಆರ್ ಹ್ಯಾವಿಂಗ್ 10, ಮೈನರ್ 9 ಇದಾವೆ ಪ್ಲಸ್ ಇದು 10 ಮೇಜರ್ ಒಂದು. ಸೊ ಈ ರೀತಿಯಾಗಿ ಡಿಕ್ರೀಸಿಂಗ್ ಆರ್ಡರ್ ಇಷ್ಟಿದಾವೆ ಪೋರ್ಟ್ಸ್. ಅಂಡ್ ಪೋರ್ಟ್ಸ್ ಅಲ್ಲಿ ಮೇಜರ್ ಬರೋದು ಯೂನಿಯನ್ ಲಿಸ್ಟ್ ಅಲ್ಲಿ ಬರುತ್ತೆ, ಅಂಡ್ ಮೈನರ್ ಬರೋದು ಕಾಂಕರೆಂಟ್ ಲಿಸ್ಟ್ ಅಲ್ಲಿ ಬರುತ್ತೆ. ಇಷ್ಟಾಯ್ತು ಪೋರ್ಟ್ಸ್ ಬಗ್ಗೆ. ಓಕೆನಾ? ಸೊ ಇಷ್ಟಾದ್ಮೇಲೆ ಬರೋ
ನಮ್ದು ಫಸ್ಟ್ ಹಿಮಾಲಯಸ್ ಮುಗಿತ್ತು, ಸೆಕೆಂಡ್ ನಾರ್ತ್ ಇಂಡಿಯನ್ ಪ್ಲೇನು ಮುಗಿತ್ತು, ಥರ್ಡ್ ಪೆನಿನ್ಸುಲರ್ ಪ್ಲೇಟು ಮುಗಿತ್ತು, ಫೋರ್ತ್ ಐಲ್ಯಾಂಡ್ಸ್ ಮುಗಿತ್ತು, ಆ್ಯಂಡ್ ಫಿಫ್ತ್ ಕೋಸ್ಟಲ್ ಪ್ಲೇನು ಮುಗಿತ್ತು, ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸು ಮುಗಿತ್ತು. ಸೊ ಫೈವ್ ಫಿಜಿಯೋಗ್ರಾಫಿಕ್ ಡಿವಿಜನ್ ಎಲ್ಲ ಮುಗಿದೋಯಿತು. ಲಾಸ್ಟ್ ಒಂದು ಉಳಿದಿರೋ ನಿಮ್ಮದು ಇಂಡಿಯನ್ ಡೆಸರ್ಟ್, ದಟ್ ಈಸ್ ಅ ಥಾರ್ ಒಂದು ಪಾಯಿಂಟ್ ಹೊಡ್ಕೊಳ್ಳಿ. ಸಿಕ್ಸ್ ಇದು ಒಂದು ಗ್ರೇಟ್ ಇಂಡಿಯನ್ ಡೆಸರ್ಟ್, ಗ್ರೇಟ್ ಇಂಡಿಯನ್ ಡೆಸರ್ಟ್, ಗ್ರೇಟ್ ಇಂಡಿಯನ್ ಡೆಸರ್ಟ್. ಓಕೆ, ಸೊ ಇದೊಂದಾದರೆ ನಿಮ್ಮ ಸೆಕೆಂಡ್ ಚಾಪ್ಟರ್ ಮುಗಿದೋಗುತ್ತೆ. ನಾ ಇವತ್ತು ಯಾಕೆ ಮುಗಿಸ್ತಾ ಇದ್ದೀನಿ ಅಂದರೆ ಇವತ್ತು ಎರಡನೇ ಚಾಪ್ಟರ್ ಮುಗೀತು. ಮೂರನೇ ಚಾಪ್ಟರ್ ಯಾವುದು ರಿವರ್ಸ್ ಸಿಸ್ಟಮ್, ಆ್ಯಂಡ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯು ಪಿ ಎಸ್ ಸಿ ಆ್ಯಂಡ್ ಆಲ್ ದ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಲಾಸ್ಟ್ ಟೈಮ್ ಕೇಸ್ ನೋಡಿದರೆ ಮೂರು ಕ್ವಶನ್ ಕೇಳಿದ್ರು, ಎರಡು ಮೂರು ಕ್ವಶನ್ ಕೇಳಿದ್ರು ಇದ್ರ ಮೇಲೆ, ರಿವರ್ಸ್ ಮೇಲೆ. ಆ್ಯಂಡ್ ನೀವು ಮೇನ್ಸ್ ಕ್ವಶನ್ ಪೇಪರ್ ತೆಗೆದು ನೋಡಿ, ಕೆ ಪಿ ಎಸ್ ಸಿ ಆಗಲಿ ಅಥವಾ ಯು ಪಿ ಎಸ್ ಸಿ ಆಗಲಿ, ರಿವರ್ಸ್ ಸಿಸ್ಟಮ್ ಇಲ್ಲೇ 20-30 ಮಾರ್ಕ್ಸಿಗೆ ಪಕ್ಕ ಕ್ವಶನ್ ಇರುತ್ತೆ ಮೇನ್ಸಲ್ಲಿ. ಓಕೆ, ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್, ಆ್ಯಂಡ್ ದ್ಯಾಟ್ ಚಾಪ್ಟರ್ ಆ್ಯಂಡ್ ಸ್ಟಾರ್ಟಿಂಗ್ ಫ್ರಮ್ ಟುಮಾರೋ ಫ್ರಮ್ ರಿವರ್ಸ್ ಸಿಸ್ಟಮ್ ಆ್ಯಂಡ್ ವಿಚ್ ಈಸ್ ನಾಟ್ ಪಬ್ಲಿಕ್, ಪಬ್ಲಿಕ್ ರ್ಯಾಂಕ್ ನಾಳೆಯಿಂದ. ಓಕೆ, ಸೊ ಗ್ರೇಟ್ ಇಂಡಿಯನ್ ಡೆಸರ್ಟ್. ಸೊ ಇಲ್ಲಿ ಗೊತ್ತಿರಲಿ ನಿಮಗೆ, ಡೆಸರ್ಟ್ ಡೆಸರ್ಟ್ ನಾವು ಕ್ಲಾಸಿಫೈ ಮಾಡೋದು ಯಾವ ಬೇಸ್ ಮೇಲೆ, ಬಾಡಿ ಡೆಸರ್ಟ್ ವೆರಿ ನೈಸ್ ರೈನ್ಫಾಲ್ ಮೇಲೆ. ಬಟ್ ತುಂಬ ಜನ ತಪ್ಪು ತಿಳ್ಕೊಂಡಿರೋದು ಟೆಂಪರೇಚರ್ ಅಂತ, ಎಲ್ಲಿ ಟೆಂಪರೇಚರ್ ಹೆಚ್ಚಿಗಿರುತ್ತೆ ಅದು ಡೆಸರ್ಟ್ ಅಂತ ತಿಳ್ಕೊಂಡಿರ್ತಾರೆ. ಬಟ್ ಒಂದು ಗೊತ್ತಿರಲಿ, ಟೆಂಪರೇಚರ್ ಇಸ್ ನಾಟ್ ದ ಪ್ಯಾರಾಮೀಟರ್ ಟು ಡಿಸೈಡ್ ದ ಡೆಸರ್ಟ್, ಇಟ್ ಈಸ್ ದ ರೈನ್ಫಾಲ್. ಸೊ ಯಾವುದಾದ್ರೂ ಒಂದು ಜಾಗದಲ್ಲಿ ಏನಾದರೂ 25 cm ಕಡಿಮೆ ಮಳೆ ಆದರೆ ದ್ಯಾಟ್ ರೀಜನ್ ವಿ ಕ್ಯಾನ್ ಕಾಲ್ ದ ಡೆಸರ್ಟ್. ಓಕೆ, ಯಾವುದಾದ್ರು ಒಂದು ಜಾಗ ಇರಲಿ, ಅದು ಅಂಟಾರ್ಟಿಕಾ ಇರಲಿ, ಯು ಎಸ್ ಎ ಇರಲಿ, ಅಥವಾ ನಮ್ಮ ವಿಜಯನಗರ ಇರಲಿ, ವಿಜಯನಗರದಾಗೂ ಕೂಡ ಏನಾದರೂ 25 cm ಕಡಿಮೆ ಮಳೆ ಆದರೆ ವಿಜಯನಗರ ಕ್ಯಾನ್ ಬಿ ಡಿಕ್ಲೇರ್ ಆಸ್ ದ ಡೆಸರ್ಟ್. ಓಕೆ, ಅಲ್ಲಿ ಟೆಂಪರೇಚರ್ 20 ಇರಲಿ ಅಥವಾ 10°C ಇರಲಿ, ಟೆಂಪರೇಚರ್ ಇಸ್ ನಾಟ್ ಎ ಪ್ಯಾರಾಮೀಟರ್. ಹಿಯರ್ ವಿ ಆರ್ ಕನ್ಸಿಡರಿಂಗ್ ರೈನ್ಫಾಲ್ ಆಸ್ ದ ಪ್ಯಾರಾಮೀಟರ್ ಟು ಡಿಸೈಡ್ ದ ಡೆಸರ್ಟ್. ಸೊ ಅವರ್ ಥಾರ್ ಡೆಸರ್ಟ್, ದ ಥಾರ್ ಡೆಸರ್ಟ್, ಆ್ಯಂಡ್ ಥಾರ್ ಡೆಸರ್ಟ್ ಮೇನ್ಲಿ ಲೊಕೇಟೆಡ್ ಇನ್ ರಾಜಸ್ಥಾನ್, ಮೇನ್ಲಿ ಲೊಕೇಟೆಡ್ ಇನ್ ರಾಜಸ್ಥಾನ್, ಆ್ಯಂಡ್ ಇಟ್ ಈಸ್ ಎಕ್ಸ್ಟೆಂಡೆಡ್ ಇನ್ ಗುಜರಾತ್ ಆಸ್ ವೆಲ್. ಗುಜರಾತ್ ನಾರ್ತ್ ಗುಜರಾತ್ ಸ್ವಲ್ಪ ಡೆಸರ್ಟ್ ಪಾರ್ಟ್ ಬರುತ್ತೆ, ಆ್ಯಂಡ್ ಎಂಟೈರ್ ವೆಸ್ಟರ್ನ್ ಕೋಸ್ಟ್ ಆಫ್ ದ ರಾಜಸ್ಥಾನ್ ಈಸ್ ಡೆಸರ್ಟ್, ಆ್ಯಂಡ್ ಸಮ್ ಪಾರ್ಟ್ ಆಫ್ ಮೇಲೆ ಪಂಜಾಬ್ ಅದು ಕೂಡ ಡೆಸರ್ಟ್ ಬರುತ್ತೆ. ಬಟ್ 80% ಆಫ್ ದ ಡೆಸರ್ಟ್ ಲೊಕೇಟೆಡ್ ಇನ್ ರಾಜಸ್ಥಾನ್, ಅದು ಗೊತ್ತಿರಬೇಕು. ಆ್ಯಂಡ್ ಹಿಯರ್ ವಿ ಆರ್ ಕ್ಲಾಸಿಫೈಂಗ್ ದ ಡೆಸರ್ಟ್ ಬೇಸ್ಡ್ ಆನ್ ದ ರೈನ್ಫಾಲ್. ದ ಪ್ಲೇಸ್ ವಿಚ್ ಇಸ್ ಗೆಟಿಂಗ್ ದ ರೈನ್ಫಾಲ್ ಲೆಸ್ ದೆನ್ 25 cm, ಸಚ್ ಪ್ಲೇಸ್ ವಿ ಕ್ಯಾನ್ ಕಾಲ್ ದ ಡೆಸರ್ಟ್. ಆ್ಯಂಡ್ ಅಗೇನ್ ಇನ್ ಡೆಸರ್ಟ್ ವಿ ಆರ್ ಹ್ಯಾವಿಂಗ್ 3 types ಆಫ್ ಡೆಸರ್ಟ್ಸ್. ದ ಫಸ್ಟ್ ಒನ್ ಇಸ್ ಕೋಲ್ಡ್ ಡೆಸರ್ಟ್ ಆ್ಯಂಡ್ ಹಾಟ್ ಡೆಸರ್ಟ್, ಆ್ಯಂಡ್ ಥರ್ಡ್ ಒನ್ ಇಸ್ ಡ್ರೈ ಡೆಸರ್ಟ್. ಸೊ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ 3 types ಆಫ್ ಡೆಸರ್ಟ್. ಆ್ಯಂಡ್ ನಮ್ಮ ಡೆಸರ್ಟ್ ಯಾವ ಟೈಪ್ ಇರುವಾಗ, ಕೋಲ್ಡು ಹಾಟು ಡ್ರೈವು, ಇದು ವಾಟ್ ಕೈಂಡ್ ಆಫ್ ಡೆಸರ್ಟ್ ಈಸ್ ಅವರ್ಸ್ ದಟ್ ಥರ್ಡ್ ಡೆಸರ್ಟ್. ಯಾವ್ದು ಎಕ್ಸಾಂಪಲ್ ಹಾಟ್ ಡ್ರೈ ಇಲ್ಲಂದ್ರೆ ಕೋಲ್ಡ್ ಅಂದ್ರೆ ಇರೋ ಸಾಧ್ಯನೇ ಇಲ್ಲ. ಒಂದು ಗೊತ್ತಿರಲಿ, ಕೋಲ್ಡ್ ಡೆಸರ್ಟ್ ಅಂದ್ರೆ ನೋಡಿ ಅಲ್ಲಿ ಕೂಡ ರೈನ್ಫಾಲ್ ಕಡಿಮೆ ಆಗುತ್ತೆ, ಬಟ್ ಅಲ್ಲಿ ಟೆಂಪರೇಚರ್ ತುಂಬಾನೇ ಕಡಿಮೆ ಇರುತ್ತೆ. ದ ಬೆಸ್ಟ್ ಎಕ್ಸಾಂಪಲ್ ಲಡಾಖ್, ಲಡಾಖ್ ಇಸ್ ದ ಕೋಲ್ಡ್ ಡೆಸರ್ಟ್. ಮಂಗೋಲಿಯಾ ಕೋಲ್ಡ್ ಡೆಸರ್ಟ್, ಪ್ಯಾಟಾಗೋನಿಯಾ ಕೋಲ್ಡ್ ಡೆಸರ್ಟ್. ಎಲ್ಲಿ ಬರುತ್ತೆ ಪ್ಯಾಟಾಗೋನಿಯಾ? ಎಲ್ಲ ಪಡ್ತಾ ಬಿಡಿ, ಯಾಕೆ ಅಮೇರಿಕಾ ಪ್ಯಾಟಾಗೋನಿಯಾ. ಆ್ಯಂಡ್ ಲಡಾಖ್ ಎಲ್ಲಿ ಬರುತ್ತೆ? ಲಡಾಖ್ ಡೆಸರ್ಟ್ ಇಂಡಿಯಾದಲ್ಲಿ, ಲಡಾಖಲ್ಲಿ, ಹಾ ಕಾಶ್ಮೀರಲ್ಲಿ. ಮಂಗೋಲಿಯಾ ಮಂಗೋಲಿಯಾದಲ್ಲಿ ಬರುತ್ತೆ. ಓಕೆ, ಪ್ಯಾಟಾಗೋನಿಯಾ ಯು ಎಸ್ ಎ. ಆ್ಯಂಡ್ ಅಂಟಾರ್ಟಿಕಾ ಎಲ್ಲಿ ಬರುತ್ತೆ? ಅಂಟಾರ್ಟಿಕಾದಲ್ಲಿ, ಅಂಟಾರ್ಟಿಕ್ ಕಾಂಟಿನೆಂಟ್ ತಾನೇ ಅದು. ಸೊ ಅಂಟಾರ್ಟಿಕಾ ಇಸ್ ದ ಕೋಲ್ಡ್ ಡೆಸರ್ಟ್. ತುಂಬ ಜನ ಅಂತಾರೆ ಅದೇ ಡೆಸರ್ಟ್ ಆಗತ್ತೆ ಅಂತ, ಅಲ್ಲಿ ಮಳೆ ಆಗಲ್ಲ, ಅದಕ್ಕೆ ಡೆಸರ್ಟ್ ಅಷ್ಟೇ. ಅಮೆರಿಕಾ ಸಾರಿ ಅಂಟಾರ್ಟಿಕಾ ಇಸ್ ದ ಕೋಲ್ಡ್ ಡೆಸರ್ಟ್. ಆ್ಯಂಡ್ ಇನ್ನೊಂದು ಗೊತ್ತಿರಲಿ, ವಿಚ್ ಇಸ್ ದ ಲಾರ್ಜೆಸ್ಟ್ ಕೋಲ್ಡ್ ಡೆಸರ್ಟ್ ಆಫ್ ದ ವರ್ಲ್ಡ್? ಅಂಟಾರ್ಟಿಕಾ. ಅಂಟಾರ್ಟಿಕಾ ಇಸ್ ದ ಲಾರ್ಜೆಸ್ಟ್ ಕೋಲ್ಡ್ ಡೆಸರ್ಟ್ ಆಫ್ ದ ವರ್ಲ್ಡ್. ಅಂಟಾರ್ಟಿಕಾ ಇಸ್ ದ ಲಾರ್ಜೆಸ್ಟ್ ಕೋಲ್ಡ್ ಡೆಸರ್ಟ್ ಆಫ್ ದ ವರ್ಲ್ಡ್. ಆ್ಯಂಡ್ ವಿಚ್ ಇಸ್ ದ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಆಫ್ ದ ವರ್ಲ್ಡ್? ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಆಫ್ ದ ವರ್ಲ್ಡ್ ಆನ್ಸರ್ ಇಸ್ ಸಹಾರಾ. ಸಹಾರಾ ಎಲ್ಲಿ ಬರುತ್ತೆ? ಆಫ್ರಿಕಾ. ಆಫ್ರಿಕಾದ ಯಾವ ಭಾಗದಲ್ಲಿ ಬರುತ್ತೆ? ಸೌತು, ವೆಸ್ಟು, ಈಸ್ಟು, ನಾರ್ತು, ಸೆಂಟರು? ಸೌತ್ ಅಲ್ಲಿ ಕಾಲಹಾರಿ ಆಯ್ತು, ಕಾಲಹಾರಿ ಬರೋದು ಸೌತಿಗೆ, ಸಹಾರಾ ಬರೋದು ನಾರ್ತಿಗೆ ಬರುತ್ತೆ. ಸಹಾರಾ ಡೆಸರ್ಟ್ ಕಮ್ಸ್ ಇನ್ ದ ನದರ್ನ್ ಆಫ್ರಿಕಾ, ಆ್ಯಂಡ್ ಕಲಹಾರಿ ಕಮ್ಸ್ ಇನ್ ದ ಸದರ್ನ್ ಆಫ್ರಿಕಾ. ಓಕೆ, ಸೊ ಸಹಾರಾ ಇಸ್ ದ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಆಫ್ ದ ವರ್ಲ್ಡ್. ಆ್ಯಂಡ್ ವಿಚ್ ಇಸ್ ದ ಲಾರ್ಜೆಸ್ಟ್ ಡ್ರೈ ಡೆಸರ್ಟ್ ಆಫ್ ದಿ ವರ್ಲ್ಡ್? ದಟ್ ಇಸ್ ಅಟಾಕಾಮಾ ಡೆಸರ್ಟ್. ಅಟಾಕಾಮಾ ಎಲ್ಲಿ ಬರುತ್ತೆ? ವೆರಿ ಗುಡ್, ಅಟಾಕಾಮ ಚಿಲ್ಲಿ ಇಂದ ಸದರ್ನ್ ಅಮೆರಿಕಾ, ಸದರ್ನ್ ಸೌತ್ ಅಮೆರಿಕಾ. ಸೌತ್ ಅಮೆರಿಕಾದಲ್ಲಿ ಚಿಲ್ಲಿ ಬರುತ್ತಲ್ಲ ಈಸ್ಟ್ ವೆಸ್ಟರ್ನ್ ಕೋಸ್ಟಿಗೆ, ಆ ವೆಸ್ಟರ್ನ್ ಅರ್ಜೆಂಟೀನಾ ಪಕ್ಕದಲ್ಲೇ ಬರುತ್ತೆ. ಮ್ಯಾಪ್ ಇದ್ರೆ ತೆಗೆದು ನೋಡ್ಬೋದು, ಅಲ್ಲಿ ತೆಗೆದು ನೋಡಿ. ಸೊ ಡ್ರೈ ಡೆಸರ್ಟ್, ಡ್ರೈ ಅಂದ್ರೇನು? ಮಾಯಿಶ್ಚರ್ ಕಂಟೆಂಟ್ ತುಂಬ ಕಡಿಮೆ ಇರುತ್ತೆ, ಅಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರೋಂಗಿಲ್ಲ. ಗೊತ್ತಾಗತ್ತ, ಗಾಳಿಯಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇಸ್ ಜೀರೋ, ಅವರ್ ಜೀರೋನಕ್ಕಿಂತ ಇಟ್ಸ್ ವೆರಿ ಲೆಸ್, ದಟ್ ಇಸ್ ಅ ಡ್ರೈ. ಆ್ಯಂಡ್ ಹಾಟ್ ಅಂದ್ರೆ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ ಬಟ್ ಟೆಂಪರೇಚರ್ ಸ್ವಲ್ಪ ಹೆಚ್ಚಿಗಿರುತ್ತೆ ಅಂತ. ರಾಜಸ್ಥಾನ್ ತಗೊಂಡ್ರೆ ಬೆಸ್ಟ್ ಎಕ್ಸಾಂಪಲ್ ಹಾಟ್, ಯಾಕಂದ್ರೆ
ಮಳೆ ಆಗತ್ತೆ, ಬಟ್ ಟೆಂಪರೇಚರ್ ಇಷ್ಟು ಹೈ ಇರುತ್ತೆ ಅಂದ್ರೆ ನೀವು ಅಲ್ಲಿ ಹೋದ್ರೆ ಅಂದ್ರೂ ಜನ ಅಲ್ಲಿ ಹೋಗ್ತಾರೆ. ಯಾಕಂದ್ರೆ ಒಂಟೆ ಕ್ಯಾಮಲ್ ರೈಡಿಂಗ್ ಮಾಡಕ್ಕೆ ಒಂಟೆ ಹೋಗಿದ್ರೆ ಯಾರಾದರೂ ಹೋಗಿ ಬನ್ನಿ, ಚೆನ್ನಾಗಿರುತ್ತೆ. ನಾವೆಲ್ಲ ಹೋಗಿದ್ದೀವಿ ಎಲ್ಲ ಕ್ಯಾಮಲ್ ರೈಡಿಂಗ್ ಮಾಡಕ್ಕೆ, ಚೆನ್ನೈ ಸಖತ್ತಾಗಿರುತ್ತೆ. ಗುಡ್ ಎಲ್ಲ ಮೋಸ್ಟ್ ಆಫ್ ದ ಮೂವೀಸಲ್ಲಿ ಶೂಟ್ ಆಗಿರೋದು. ಇನ್ನು ಡೆಸರ್ಟ್ ನೋಡಿದರೆ ಅಲ್ಲಿ ತುಂಬ ಚೆನ್ನಾಗಿದೆ. ಅಲ್ಲಿ ಬಿಸಿಲು ಅನಿಸ್ಬೋದು, ಹೆಸರಿಗಷ್ಟೇ ಬಿಸಿಲಿದೆ, ಬಟ್ ಅಲ್ಲಿ ಹೋದ್ರೆ ಎಲ್ಲ ಮರೆತು ಬಿಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ಇದು ಆ ಎನ್ವೈರ್ಮೆಂಟು, ಐಕಾಲಜಿ ಚೆನ್ನಾಗಿದೆ. ಸೊ ಹಾಟ್ ಡೆಸರ್ಟ್ ಅಂದರೆ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಟೆಂಪ್ರೇಚರ್ ಹೆಚ್ಚಿಗಿರುತ್ತೆ. ಡ್ರೈ ಡೆಸರ್ಟಲ್ಲಿ ಮಾಯಿಶ್ಚರ್ ಕಂಟೆಂಟು ಕಡಿಮೆ ಇರುತ್ತೆ, ಟೆಂಪ್ರೇಚರ್ ಹೈ ಇರುತ್ತೆ. ಕೋಲ್ಡ್ ಡೆಸರ್ಟಲ್ಲಿ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಟೆಂಪ್ರೇಚರ್ ತುಂಬಾ ಕಡಿಮೆ ಇರುತ್ತೆ. ದಟ್ ಇಸ್ ಕೋಲ್ಡ್ ಡೆಸರ್ಟ್. ಅಂಡ್ ಅವರ್ ಸಹರಾ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ಹಾಟ್ ಡೆಸರ್ಟ್. ಓಕೆ, ಅಂಡ್ ಸೆಕೆಂಡ್ ಪಾಯಿಂಟ್, ಸೊ ದಟ್ ಅವರ್ ಗ್ರೇಟ್ ಇಂಡಿಯನ್ ಡೆಸರ್ಟ್, ಅವರ್ ಥಾರ್ ಡೆಸರ್ಟ್ ಲೊಕೇಟೆಡ್ ವೆಸ್ಟರ್ನ್ ಸೈಡ್ ಆಫ್ ಅರಾವಳಿ ರೇಂಜ್. ವೆಸ್ಟರ್ನ್ ಸೈಡ್ ಆಫ್ ಅರಾವಳಿ ರೇಂಜ್ ಒಪ್ಕೋತೀರಾ? ತಗದ್ ನೋಡಿ, ನಿಮ್ ಮ್ಯಾಪ್ ಗೊತ್ತಾಗುತ್ತೆ. ಅರಾವಳಿ ರೇಂಜ್ದು ವೆಸ್ಟರ್ನ್ ಸೈಡಿಗೆ ಇದೆ. ಯಾಕಂದ್ರೆ ಅರಾವಳಿ ರೇಂಜ್ ಸ್ಟಾರ್ಟ್ ಆಗೋದು ಇಲ್ಲಿಂದ, ಇಲ್ಲಿಂದ ತಾನೇ ಗುಜರಾತಿಂದ, ಗುಜರಾತಿಂದ ಸ್ಟಾರ್ಟ್ ಆಗುತ್ತೆ. ಗುಜರಾತ್, ರಾಜಸ್ಥಾನ್ ಅಂಡ್ ಹರಿಯಾಣ, ಡೆಲ್ಲಿ. ಸೊ ಇಲ್ಲಿ ಹೋಗುತ್ತೆ, ಬಟ್ ಇಲ್ಲಿ ಇರೋದು ಒಂದು ಥಾರ್ ಡೆಸರ್ಟ್, ಯಾಕಂದ್ರೆ ರಾಜಸ್ಥಾನ ಇಲ್ತಾನೆ ಬರೋದು. ಸೊ ಡೆಸರ್ಟ್ ಆನ್ ದ ವೆಸ್ಟರ್ನ್ ಸೈಡ್ ಆಫ್ ಅರಾವಳಿ ರೇಂಜ್, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಅಂಡ್ ಇನ್ನೊಂದು ಪಾಯಿಂಟ್ ಬರ್ಬೋದು, ಒಂದು ಕ್ವಶನ್ ಬರ್ಬೋದು, ಯು ಪಿ ಎಸ್ ಸಿ ಒಂದು ಕ್ವಶನ್ ಕೇಳಿದ್ರು, ಆ ಕ್ವಶನ್ ಬರ್ಕೊಳ್ಳಿ. ರೈಟ್, ಒಂದು ಯು ಪಿ ಎಸ್ ಸಿ ಕ್ವಶನ್. ರೈಟ್, ಮೋಸ್ಟ್ ಆಫ್ ದ ಡೆಸರ್ಟ್ಸ್ ಲೊಕೇಟೆಡ್ ಆನ್ ದ ವೆಸ್ಟರ್ನ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್ಸ್. ಮೋಸ್ಟ್ ಆಫ್ ದ ಡೆಸರ್ಟ್ಸ್ ಲೊಕೇಟೆಡ್ ಆನ್ ದ ವೆಸ್ಟರ್ನ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್ಸ್. Most of the deserts located on the western margin of the continents between 20 to 30 degree north and south. This is very very important question. So most of the deserts located in the western margin of the continents between 20 to 30 degree of north and south. Nodi ee tara tagondre ee nodi idu 0 degree, ee 0 degree inda ಇದು 20 degree, ಇದು 30 degree ಅಂತ ತಿಳ್ಕೊಳ್ಳಿ. ಇದು 20 degree ಇದೆ, ಇದು 30 degree ಇದೆ. ಆ್ಯಂಡ್ ಸದರ್ನ್ ಅಮೆರಿಕಾದಲ್ಲಿ, ಸಾರಿ ಸದರ್ನ್ ಹೆಮಿಸ್ಫಿಯರ್ದಲ್ಲಿ ಇದು 20 degree ಸೌತ್. ಆ್ಯಂಡ್ ಈಗ ಏನಾದರೂ ನೀವು ಇದು 30 degree ಸೌತ್ ಅಂತ ತಗೊಳ್ಳಿ. ಇದು 20 degree ನಾರ್ತ್, 30 degree ನಾರ್ತ್. ಅಂದರೆ ಈಗ ನೀವು ಏನಾದರೂ ನಾರ್ತ್ ಅಮೆರಿಕಾ ತಗೊಂಡ್ರೆ ಮೋಸ್ಟ್ ಆಫ್ ದ ಡೆಸರ್ಟ್ಸ್ ಇಲ್ಲೇ ಇದಾವಂತ. ಎಲ್ಲಿ? ಬಿಟ್ವೀನ್ ದ 20 ಇಲ್ಲಿ ಒಳಗೆ ಇಲ್ಲಿ ಬರಬೇಕು ನೋಡಿ. ಮೋಸ್ಟ್ ಆಫ್ ದ ಡೆಸರ್ಟ್ಸ್ ಲೊಕೇಟೆಡ್ ಇನ್ ದ 20 to 30 degree ಅದ್ರಾಗೆ ಇದಾವೆ. ಮತ್ತೆ ಇಲ್ಲಿ ವೆಸ್ಟರ್ನ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್ಸ್. ಈಗ ಏಷ್ಯಾ ತಗೊಂಡ್ರೆ ಏಷ್ಯಾದು ವೆಸ್ಟರ್ನ್ ಮಾರ್ಜಿನಿಗೆ, ಅಮೆರಿಕಾ ತಗೊಂಡ್ರೆ ಅಮೆರಿಕಾದ ವೆಸ್ಟರ್ನ್ ಮಾರ್ಜಿಗೆ, ಸೌತ್ ಅಮೆರಿಕಾ ತಗೊಂಡ್ರೆ ಅದರ ವೆಸ್ಟರ್ನ್ ಮಾರ್ಜಿನಿಗೆ, ಆಸ್ಟ್ರೇಲಿಯಾ ತಗೊಂಡ್ರೆ ಅದರ ವೆಸ್ಟರ್ನ್ ಮಾರ್ಜಿನಿಗೆ, ಆಫ್ರಿಕಾ ತಗೊಂಡ್ರೆ ಅದರ ವೆಸ್ಟರ್ನ್ ಮಾರ್ಜಿನಿಗೆ. ವೆಸ್ಟರ್ನ್ ಮಾರ್ಜಿನಿಗೆ ಇರ್ತವೆ, ಮತ್ತೆ ಎಲ್ಲಿರ್ತವೆ? 20 to 30 degree ಒಳಗಡೆ ಇರ್ತವೆ. ಎಲ್ಲಿ? ನದರ್ನ್ ಹೆಮಿಸ್ಫಿಯರ್. ಸದರ್ನ್ ಹೆಮಿಸ್ಫಿಯರ್ ತಗೊಂಡ್ರು ಕೂಡ ಅವು 20 to 30 ಒಳಗಡೆ ಇರ್ತವೆ, ಬಟ್ ಅವು ಎಲ್ಲಿರ್ತವೆ? ವೆಸ್ಟರ್ನ್ ಮಾರ್ಜಿನಿಗೆ ಇರ್ತವೆ. ಯಾಕೆ ಇರ್ತವೆ? ಅದು ಕ್ವಶನ್, ಅದು ಆನ್ಸರ್ ನಾನು ನಾಳೆ ಹೇಳ್ತೀನಿ ಯಾಕೆ ಇರ್ತವೆ ಅಂತ. ಓಕೆ, ಸೊ ನೀವು ಆನ್ಸರ್ ಬರ್ಕ ಬೇಗ ಸರ್ಚ್ ಮಾಡಿ. ಆ್ಯಂಡ್ ಬಟ್ ದಿಸ್ ಇಸ್ ಅ ಪಾರ್ಟ್ ಆಫ್ ಅವರ್ ಜನರಲ್ ಜಾಗ್ರಫಿ, ವರ್ಲ್ಡ್ ಜಾಗ್ರಫಿ ಬರುತ್ತೆ ಇದು. ನಾನು ಅವಾಗ ಡಿಸ್ಕಸ್ ಮಾಡೇ ಮಾಡ್ತೀನಿ ವಿತ್ ನೀಟ್ ಡಯಾಗ್ರಾಮ್, ಏನೇನು ಫ್ಯಾಕ್ಟರ್ಸ್ ಬರ್ತವೆ ಅಲ್ಲಿ, ಕೋಲ್ಡ್ ವಿಂಡ್ ಕಾನ್ಸೆಪ್ಟ್ ಬರುತ್ತೆ ಆ್ಯಂಡ್ ಟೋಫೋಗ್ರಾಫಿ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಆ್ಯಂಡ್ ಇನ್ನೊಂದು ದಟ್ ಕೋಲ್ಡ್ ಕರೆಂಟ್ಸ್, ವಾರ್ಮ್ ಕರೆಂಟ್ಸ್, ಅದು ಕಾನ್ಸೆಪ್ಟ್ ಬರುತ್ತೆ. ಓಕೆ, ಅಗೇನ್ ITC ಜೆಟ್, ಅದು ಕಾನ್ಸೆಪ್ಟ್ ಬರುತ್ತೆ. ಅವೆಲ್ಲ ಬರುತ್ತೆ, ನಾನು ಆವಾಗ ಹೇಳ್ತೀನಿ ಜನರಲ್ ಜಾಗ್ರಫಿಯಲ್ಲಿ ಹೇಳ್ತೀನಿ. ಬಟ್ ನಮ್ಮ ಥಾರ್ ಡೆಸರ್ಟ್ ಕೂಡ ನೋಡಿ, ಇಂಡಿಯಾದು ವೆಸ್ಟರ್ನ್ ಮಾರ್ಜಿನಿಗೆ ಇದೆ, ಇಂಡಿಯಾದು ವೆಸ್ಟರ್ನ್ ಮಾರ್ಜಿನಿಗೆ ಇದೆ. ಓಕೆ, ಸೊ ಕ್ವಶನ್ ಏನು? ಮೋಸ್ಟ್ ಆಫ್ ದ ಡೆಸರ್ಟ್ಸ್, ಆ್ಯಂಡ್ ನಾಟ್ ಟೆಲಿಂಗ್ ಕಿ ಆಲ್ ದ ಡೆಸರ್ಟ್ಸ್. ಆಲ್ ದ ಡೆಸರ್ಟಿಗೆ ಮತ್ತೆ ಮೋಸ್ಟ್ ಆಫ್ ದ ಡೆಸರ್ಟ್ ತುಂಬ ಡಿಫ್ರೆನ್ಸ್ ಇದೆ. ಆಲ್ ಅಂದರೆ ಅಬ್ಸಲ್ಯೂಟ್, ಅದು ಎಲ್ಲ ನೆಂದಂಗೆ. ಮೋಸ್ಟ್ ಅಂದರೆ ಇರುವುದರಲ್ಲೇ ಎಲ್ಲ, ಅದರ ಇರುವುದರಲ್ಲೇ ಮೋಸ್ಟ್ ಆಫ್ ದ ಡೆಸರ್ಟ್ಸ್ ಲೊಕೇಟೆಡ್ ಆನ್ ದ ವೆಸ್ಟರ್ನ್ ಮಾರ್ಜಿನ್ ಆಫ್ ದ ಕಾಂಟಿನೆಂಟ್ಸ್ ಆ್ಯಂಡ್ ಬಿಟ್ವೀನ್ 20 to 30 degree. ನಮ್ಮ ಥಾರ್ ಡೆಸರ್ಟು ಕೂಡ ಇಲ್ಲೇ ಇರೋದು, 20 to 30 ಒಳಗಡೆ ಇದೆ ತಾನೇ ನಮ್ಮ ಥಾರ್ ಡೆಸರ್ಟು. ಓಕೆ, ಯಾಕಂದರೆ ಇವಾಗ ನೀವು ಇಂಡಿಯಾ ತಗೊಂಡ್ರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಪಾಸ್ ಆಗೋದು ಇಲ್ಲಿಂದ, ಎಲ್ಲಿಂದ? ಗುಜರಾತ್, ರಾಜಸ್ಥಾನದಿಂದ. ಆ್ಯಂಡ್ ದಟ್ ಈಸ್ 23.5 degree. ಆ್ಯಂಡ್ ನಮ್ಮ ಡೆಸರ್ಟ್ ಇರೋದು ಇಲ್ಲೇ ತಾನೇ 23. ಆ್ಯಂಡ್ ಇಂಡಿಯಾ ಮೇಲೆ ಇರೋದು 37.6 degree. ಅಂದರೆ 20 to 30 ಒಳಗಡೆ ಬರುತ್ತೆ ನಮ್ಮ ಥಾರ್ ಡೆಸರ್ಟು. ಸೊ ಮೋಸ್ಟ್ ಆಫ್ ದ ಡೆಸರ್ಟ್ಸ್ ಲೊಕೇಟೆಡ್ ಬಿಟ್ವೀನ್ 20 to 30 degree. ಇದು ಅನ್ಸರ್ ಟ್ರೈ ಮಾಡಿ ಬರೆಯೋಕ್ಕೆ, ಇಲ್ಲಾಂದರೆ ನಾನು ಡಿಸ್ಕಸ್ ಮಾಡೇ ಮಾಡ್ತೀನಿ. ಸೊ ಫ್ರಮ್ ಟುಮಾರೋ ಐ ಆಮ್ ಸ್ಟಾರ್ಟಿಂಗ್ ದ ರಿವರ್ಸ್ ಸಿಸ್ಟಮ್. ಇಲ್ಲಿಗೆ ನಿಮ್ಮದು ಸೆಕೆಂಡ್ ಅಧ್ಯಾಯ ಮುಗಿತು ಇನ್ ಡೀಟೇಲ್. ಆ್ಯಂಡ್ ವಿತ್ ದಿಸ್ ಐ ವಿಲ್ ಸ್ಟಾಪ್ ದ ಕ್ಲಾಸ್ ಇಯರ್. ಸೊ ಟುಮಾರೋ ಐ ವಿಲ್ ಡಿಸ್ಕಸ್ ರಿವರ್ಸ್ ಸಿಸ್ಟಮ್. ಆ್ಯಂಡ್ ದಯವಿಟ್ಟು ಅಟ್ಲಾಸ್ ಕ್ಯಾರಿ ಮಾಡಿ. ನಾಳೆ ರಿವರ್ಸ್ ಸಿಸ್ಟಮ್ ಅಟ್ಲಾಸ್ ಬೇಕೇ ಬೇಕು. ಇಷ್ಟು ದಿವಸ ಏನೋ ಜಾತ್ರೆ ಮಾಡಿದ್ರೆ ಓಕೆ, ಬಟ್ ನಾಳೆಯಿಂದ ಪ್ರತಿಯೊಂದು ಅದರ ಸೋರ್ಸು, ಅದರ ಟ್ರಿಬ್ಯೂಟ್ರಿ, ಅದ್ರ ಮೇಲೆ ಯಾವ ಡ್ಯಾಮ್ ಇದೆ, ಎಲ್ಲಿದೆ, ಎಲ್ಲ ನೋಡಬೇಕಂದ್ರೆ ನಿಮಗೆ ಅಟ್ಲಾಸ್ ಬೇಕೇ ಬೇಕು. ಫ್ರಮ್ ಟುಮಾರೋ ಐ ವಿಲ್ ಸ್ಟಾರ್ಟ್ ದ ರಿವರ್ಸ್ ಸಿಸ್ಟಮ್. ಸೊ ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬೈ ಬೈ.